ಪರಶುರಾಮ ಜನನ ಪರ್ಯಂತವಾಗಿ ನಾವು ನಿನ್ನೆ ಗಮನಿಸಾಯಿತು ನಾಲ್ಕನೆಯವನು ಅಥವಾ ಐದನೆಯವನಾಗಿ ಪರಶುರಾಮ ಜಮದಗ್ನಿಯ ಪುತ್ರನಾಗಿ ಅವನು ಜನಿಸ್ತಾನೆ ಇಲ್ಲಿ ಕೆಲವು ಕೆಲವು ಪುರಾಣಗಳಲ್ಲಿ ಪರಶುರಾಮ ನ ಮಹಿಮೆಯನ್ನು ಅವಲಂಬಿಸಿಕೊಂಡು ಯಮದಗ್ನಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಪರಶುರಾಮನನ್ನು ಪಡೆದ ಅಂತ ಕೆಲವು ಪುರಾಣಗಳಲ್ಲಿ ಹೇಳಿದೆ ಹೇಳಿದೆ ಬಹುಶಃ ಅದು ಪರಶುರಾಮನ ಅವತಾರ ನಂತರ ಪರಶುರಾಮನ ವ್ಯಕ್ತಿತ್ವವನ್ನು ನೋಡಿ ದೇವರ ಅನುಗ್ರಹವಾಗದೇನೇ ಇಂಥವನು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕಾಗಿ ಜಮದಗ್ನಿ ಹತ್ತಿರ ತಪಸ್ಸನ್ನು ಮಾಡಿಸಿರ್ಬೋದು ಯಾಕೆಂದರೆ ಮೂಲತಃ ಪಾಪ ಮೊದಲು ನಾಲ್ಕು ಜನ ಹುಟ್ಟಿದ್ದಾರೆ ಇನ್ನು ಕೆಲವೊಬ್ಬರಿಗೆ ಮಕ್ಕಳೇ ಇರೋದಿಲ್ಲ ಅಂತಹದ್ದಕ್ಕೆ ನಾವು ಕಾಣ್ತೀವಿ ಹೀಗೆ ತಪಸ್ಸನ್ನು ಮಾಡಿ ದೇವತಾ ಮಾಡಿ ಮಕ್ಕಳನ್ನು ಪಡಿತಾರೆ ಅಂಥೇಳಿ ಇವರಿಗೆ ಆ ಒಂದು ಸ್ಥಿತಿ ಏನೂ ಭಾಳ ಸೊಗಸಾಗಿ ಶ್ರೇಷ್ಠರಾದಂತಹ ಪುತ್ರರೇ ಹುಟ್ಟಿದ್ದಾರೆ ಅದು ಇವನು ನಾಲ್ಕನೆಯವನಾಗಿ ಅಥವಾ ಐದನೇ ಇವನಾಗಿ ಯಾಕೆ ಅದೂ ಕೂಡ ವ್ಯತ್ಯಾಸವಾಗಿ ಉಂಟು ಮಹಾಭಾರತದಲ್ಲೇ ಒಂದು ಹತ್ತು ಶ್ಲೋಕಗಳ ಹಿಂದೆ ಚತ್ವರ ತಸ್ಯ ಪುತ್ರಾಸನ್ ಜಮದಗ್ನಿಗೆ ನಾಲ್ವರು ಮಕ್ಕಳಿದ್ದರು ಅಂತ ಬರ್ತದೆ ಹಾಗೆ ಹತ್ತು ಶ್ಲೋಕ ಆದಮೇಲೆ ಐದು ಹೆಸರುಗಳನ್ನೇ ಹೇಳ್ತಾರೆ ಇವೆಲ್ಲ ಅಂದರೆ ಅಲ್ಲಿಯ ಪುರಾಣದ ತಪ್ಪು ಅಂತ ಅರ್ಥ ಅಲ್ಲ ಬಹುಶಃ ನಂತರದಲ್ಲಿ ಸಂಕಲನ ಮಾಡಬೇಕಾದರೆ ಇತ್ಯಾದಿಗಳ ಸಂದರ್ಭಗಳಲ್ಲಿ ಎಷ್ಟೆಷ್ಟೋ ವಿಷಯಗಳು ಬಿಟ್ಟು ಹೋಗಿವೆ ನಾವೀಗ ಎಲ್ಲೆಲ್ಲೋ ತಾಳೆಗರೆಯಲ್ಲಿದ್ದಂತಹ ಗ್ರಂಥಗಳನ್ನು ಮತ್ತೊಂದನ್ನು ಅವಸರ ಅವಸರವಾಗಿ ಈಗ ತಂದು ತಂದು ಮುದ್ರಿಸಿ ಇಟ್ಬಿಟ್ಟಿದ್ದೀವಿ ಹಾಗಂತ ಅಷ್ಟಕ್ಕೆ ಅದು ಮುಗಿದು ಹೋಯಿತು ಅನ್ನೋದಲ್ಲ ಇನ್ನೂ ಈ ಪುರಾಣಗಳು ವೇದಗಳ ಉಪನಿಷತ್ತುಗಳು ಪ್ರಾಚೀನವಾದ ಗ್ರಂಥಗಳಿಗೆಲ್ಲ ಇನ್ನಷ್ಟು ಇನ್ನಷ್ಟು ಎಲ್ಲಿ ನೇಪಾಳದಲ್ಲಿದೆಯೋ ರಾಹುಲ್ ಸಾಂಕ್ರಾತ್ಯಾಯನ ಅವರು ಒಂದಿಷ್ಟು ತನದಲ್ಲೆಲ್ಲೋ ಇಟ್ಟಿದ್ದಾರಂತೆ ಹಾಂ ಅವ್ರು ಹೇಳ್ತಾರೆ ಒಂದು ಸಾವಿರ ಕುದುರೆನೋ ಹೆಸರು ಕತ್ತೆಯೋ ಕತ್ತೆಯ ಮೇಲೆ ತಾಳೆಗರಿಗಳನ್ನು ಹೊರಿಸ್ಕೊಂಡು ಬಂದು ರಾಹುಲ್ ಸಾಂಕ್ರಾತ್ಯಾಯನ ಅಂಥೇಳಿ ಹೊರಿಸ್ಕೊಂಡು ಬಂದು ನೇಪಾಳದಲ್ಲಿ ಇಟ್ಟಿದ್ದಾರೆ ಅದು ಇನ್ನು ಅವರು ಅವರು ಹೋಗ್ಬಿಟ್ರು ಅವರು ಮೊದಲು ಭಾರತೀಯ ಸಂಸ್ಕೃತಿಯಲ್ಲಿ ಆಸಕ್ತಿಯನ್ನು ಹೊಂದಿ ಭಾಳ ಕಾರ್ಯವನ್ನು ಮಾಡ್ತಾ ಇದ್ದವರು ಕೊನೆಗೆ ನಮ್ಮ ಈ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಆಗಿಬಿಟ್ರು ಬಹುಶಃ ಅದಾದ ಮೇಲೆ ಅವರು ಅದನ್ನು ಬಿಟ್ಬಿಟ್ರೋ ಏನೋ ಗೊತ್ತಿಲ್ಲ ಅದಲ್ಲೇ ಉಳ್ಕೊಂಡು ಹೋಗಿದೆ ಇನ್ನು ಬ್ರಿಟಿಷ್ ಲೈಬ್ರರಿನಲ್ಲಿ ಸಿಕ್ಕಾಪಟ್ಟೆ ನಮ್ಮ ತಾಳೆಗರಿ ಗ್ರಂಥಗಳು ಬಿದ್ದಿವೆ ಜರ್ಮನ್ನಲ್ಲಿ ಒಂದಿಷ್ಟು ಸೇರಿಕೊಂಡಿವೆ ಇವುಗಳನ್ನೆಲ್ಲ ನಾವು ಮತ್ತೆ ತೆಗೆದು ನೋಡಿ ಅದನ್ನು ಸರಿ ಮಾಡಬೇಕು ಈಗ ಗ್ರಂಥಗಳನ್ನು ನಾವು ನೋಡ್ತಾ ಹೋದಾಗ ಇದ್ದಕ್ಕೆ ಇದ್ದ ಹಾಗೆ ಒಂದು ಭಾಗದಲ್ಲಿ ಕತ್ತರಿಸಿ ಹೋಗ್ಬಿಡುತ್ತದೆ ಉದಾಹರಣೆಗೆ ಬ್ರಹ್ಮ ಬ್ರಹ್ಮವೈವರ್ತ ಪುರಾಣದಲ್ಲೇ ಎಷ್ಟು ವಿಚಿತ್ರವಾಗಿಬಿಡುತ್ತೆ ಅಂತಂದರೆ ಲಕ್ಷ್ಮಿಗೆ ಭಾರ್ಗವಿ ಅಂತ ಒಂದು ಹೆಸರಿದೆ ಭೃಗುವಿನ ಮಗಳಾದ್ದರಿಂದ ಅವಳಿಗೆ ಭಾರ್ಗವಿ ಅಂತ ಹೆಸರು ಭಾರ್ಗವಿ ಲೋಕ ಮಾತಾ ಮಾ ರಮ ಮಂಗಳ ದೇವತಾ ಅಂತ ಕೋಶಕಾರನೇ ಅದು ಸೇರಿಸಿದ್ದಾನೆ ಅಂದರೆ ಪ್ರಾಚೀನವಾದದ್ದೇ ಅದು ಶುರು ಮಾಡ್ತಾನೆ ಅದನ್ನೇ ಹೇಳಲಿಕ್ಕೆ ಸೂತ ಪುರಾಣಿಕರು ಭಾರ್ಗವಿ ಅಂದ ಪ್ರಶ್ನೆಯೂ ಅದೇನೆ ಮಹಾಲಕ್ಷ್ಮಿಗೆ ಭಾರ್ಗವಿ ಎನ್ನುವ ಹೆಸರು ಯಾಕೆ ಬಂತು ಅದನ್ನೇ ಹೇಳ್ತೀನಿ ಅಂತ ಶುರು ಮಾಡ್ತಾರೆ ಶುರು ಮಾಡಿ ದೂರ್ವಾಸನ ಕಥೆಯನ್ನು ಶುರು ಮಾಡ್ತಾರೆ ದೂರ್ವಾಸನಿಗೆ ಒಂದು ದಿವಸ ಒಂದು ಮನೋಹರವಾದ ಹೂವಿನ ಒಂದು ಮಾಲೆ ಸಿಗ್ತದೆ ಅದನ್ನು ಶ್ರೇಷ್ಠನಾದ ವ್ಯಕ್ತಿಗೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅವರು ಸ್ವರ್ಗಕ್ಕೆ ಹೋಗಿರ್ತಾರೆ ದೇವೇಂದ್ರ ಐರಾವತದ ಮೇಲೆ ಕುಳಿತುಕೊಂಡ್ಬಿಟ್ಟು ಮೆರವಣಿಗೆ ಇರ್ತಾನೆ ಎದುರುಗಳಿಗೆ ಮೆರವಣಿಗೆಯಲ್ಲಿ ದೇವೇಂದ್ರ ಬರ್ತಾ ಇರೋದು ನೋಡಿ ಓ ಈ ಪುಷ್ಪಹಾರ ಅದು ಭಾಳ ಮಧುರವಾದದ್ದು ಎಷ್ಟು ಮಟ್ಟಿಗೆ ಅಂದರೆ ಅದನ್ನು ಹಿಂಗೆ ಹಾಕೊಂಡ್ಬಿಟ್ರೆ ತಲೆ ಸುತ್ತಲೂ ಶುರು ಆಗುತ್ತಂತಂದ್ರೆ ಪರಿಮಳದಿಂದ ಹಾಂ ಆ ಪರಿಮಳ ಅಷ್ಟು ಪರಿಮಳ ಯುಕ್ತವಾದದ್ದು ಅದಕ್ಕಾಗಿ ದೂರ್ವಾಸ ತನಗಿದು ಯೋಗ್ಯ ಅಲ್ಲ ಈ ದೇವೇಂದ್ರಿಗೆ ನೀ ಕೊಟ್ಬಿಟ್ರೆ ಸರಿ ಬಹುಶಃ ತಲೆ ತಿರುಗೋ ಕೆಲಸ ಅವನಿಗೆ ಸರಿ ಅಂತೇಳಿ ಅಂಥ ವ್ಯಂಗ್ಯ ಭಾಳ ಸೊಗಸಾಗಿ ಕಾಣುತ್ತದೆ ಅಲ್ಲಿ ದೇವೇಂದ್ರನಿಗೆ ಅದನ್ನು ಕೊಡ್ತಾನೆ ದೇವೇಂದ್ರ ದುರಹಂಕಾರಿ ಆದ್ದರಿಂದ ಅವನು ಇವರು ಕೊಟ್ಟ ಹಾರವನ್ನು ತಾನು ಸ್ವೀಕರಿಸಿದ್ದೇನೆ ಎದುರಿ ಇರುವಂತಹ ಆನೆ ಆನೆ ಮೇಲೆ ಕೂತ್ಕೊಂಡಿದ್ದಾನೆ ನಾನು ಐರಾವತ ಆ ಐರಾವತದ ಕೊರಳಿಗೆ ಅಂದರೆ ಅದರ ತಲೆ ಮೇಲೆ ಹಾಕಿಸ್ತಾನೆ ಅದರಿಂದ ದೂರವಾಸನೆ ಸಿಟ್ಟು ಬಂದುಬಿಡ್ತದೆ ನಾನು ಪ್ರೀತಿಯಿಂದ ಒಂದು ಹಾರವನ್ನು ಕೊಟ್ಟರೆ ನನ್ನ ಎದುರಿಗೆ ತೆಗೆದುಬಿಟ್ಟು ಅದನ್ನು ಅವನು ಐರಾವತಕ್ಕೆ ಹಾಕ್ತಾನೆ ಅಂತಂದರೆ ನಿನಗೆಷ್ಟು ದುರಹಂಕಾರ ನಿನ್ನ ಲಕ್ಷ್ಮಿ ನಾಶವಾಗಲಿ ಇಷ್ಟೊಂದು ಅಹಂಕಾರಕ್ಕೆ ಕಾರಣವಾಗಿರುವಂತಹ ನಿನ್ನ ಈ ದರ್ಪ ಶಮನವಾಗಬೇಕಾದ್ರೆ ಲಕ್ಷ್ಮಿ ಹೋಗಬೇಕು ನಿನ್ನ ಲಕ್ಷ್ಮಿ ನಾಶವಾಗಲಿ ಅಂತೇಳಿ ಶಾಪ ಕೊಟ್ಬಿಡ್ತಾನೆ ಅದಾಯಿತು ಅಷ್ಟಕ್ಕೆ ಮುಗಿದೋಯ್ತು ಅಲ್ಲಿಗೆ ಕತ್ತರಿಸಿ ಹೋಗಿ ಹಾಗೇನೇ ಇದ್ದಕ್ಕಿದ್ದ ಹಾಗೇನೇ ದೇವೇಂದ್ರ ಸ್ವರ್ಗ ಎಲ್ಲವೂ ನಾಶವಾಗಿಬಿಡ್ತದೆ ಸ್ವರ್ಗದ ಸಂಪತ್ತೆಲ್ಲ ಹೊರಟು ಹೋಗಿಬಿಡ್ತದೆ ದಾರಿದ್ರ್ಯ ಬಡ್ಕೊಂಡ್ಬಿಡುತ್ತದೆ ಸ್ವರ್ಗಕ್ಕೆ ಇಂತಹ ಒಂದು ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ಸಮುದ್ರ ಮಥನವನ್ನು ಮಾಡಿ ಅಂಥೇಳಿ ಸಮುದ್ರ ಮಥನ ಕಥೆ ಶುರುವಾಗ್ತದೆ ಸಮುದ್ರ ಮಥನ ಕಥೆ ಶುರುವಾಗಿ ಅವರು ದಾನವರು ಮತ್ತು ಹಸುರರು ಅದು ಹಸುರರು ಹಸುರರು ಸೇರಿ ಅದನ್ನು ಮಥನ ಮಾಡ್ತಾರೆ ಆದಾಗ ಹದಿನಾಲ್ಕು ರತ್ನಗಳು ಚತುರ್ದಶ ರತ್ನ ಅಂತ ಅದನ್ನು ಹೇಳ್ತಾರೆ ಅಂದರೆ ಲಕ್ಷ್ಮಿಯೂ ಒಬ್ಬಳೋದರಲ್ಲಿ ಅಂದರೆ ಉಚ್ಚೈಶ್ರವಸ್ಸು ಇತ್ಯಾದಿಗಳೆಲ್ಲ ಆವಿರ್ಭವಿಸಿ ಬರೋದು ಆಗ ಹುಟ್ಟಿ ಬಂದಿದ್ದ ಐರಾವತ ಬೇರೆ ಇರಬೇಕು ಆಗ ಐರಾವತ ಒಂದು ಬರ್ತದೆ ಇಲ್ಲಿ ಆಮೇಲೆ ಲಕ್ಷ್ಮೀ ಬರ್ತಾಳೆ ಆಕೆ ಹೋಗಿ ವಿಷ್ಣುವನ್ನು ಒರೆಸ್ತಾಳೆ ಅಂತಾಯಿತು ಹೀಗೆ ಮುಗಿದ ಮೇಲೆ ಅಲ್ಲಿ ಏನು ಭಾರ್ಗವಸ್ಸು ಸುತಾಭೂತ ಲಕ್ಷ್ಮಿ ಅಂತ ಒಂದು ವಾಕ್ಯ ಬರ್ತದೆ ಇದಕ್ಕೂ ಆ ಮುಂದಿನ ವಾಕ್ಯಕ್ಕೂ ಸಂಬಂಧವೇ ಕಾಣೋದಿಲ್ಲ ಲಕ್ಷ್ಮಿಯು ಭಾರ್ಗವನ ಮಗಳಾಗಿ ಹುಟ್ಟಿದಳು ಭಗುವಿನ ಮಗಳಾಗಿ ಹುಟ್ಟಿದಳು ಆಮೇಲೆ ಮಹಾಲಕ್ಷ್ಮಿಯ ಮಹಾ ವಿಷ್ಣುವನ್ನು ಒರಿಸಿದಳು ಅಂಥೇಳಿ ಇದಾದ ತಕ್ಷಣಕ್ಕೆ ಇದೊಂದೇ ವಾಕ್ಯ ಹೀಗೆ ಬರೋದಲ್ಲಿ ಅಂದರೆ ಮಧ್ಯದ ಎಷ್ಟೋ ಒಂದು ಭಾಗ ಹೊರಟು ಹೋಗಿಬಿಟ್ಟಿದೆ ಈಗ ಅದು ಸಿಗ್ತಾ ಇಲ್ಲ ನಮಗೆ ಅಲ್ಲಿ ಆದ ಈ ಕಥೆಗೂ ಆಗೋದಕ್ಕೂ ಸಂಬಂಧ ಇದೆ ಮಹಾಲಕ್ಷ್ಮಿ ಅಂದರೆ ನೇರವಾಗಿ ವಿಷ್ಣು ಪತ್ನಿಯಾಗಿರುವಂತಹ ಮಹಾಲಕ್ಷ್ಮಿ ಅಲ್ಲ ಮಹಾಲಕ್ಷ್ಮಿ ಅನ್ನೋದು ಪ್ರತೀಕತನೇ ಈ ಸ್ವರ್ಗದ ಮಹಾಲಕ್ಷ್ಮಿ ಹೊರಟು ಹೋಗಲಿ ಅಂತ ದೂರವಾಸ ಶಾಪ ಕೊಟ್ಟ ಮೇಲೆ ಸ್ವರ್ಗದ ಮಹಾಲಕ್ಷ್ಮಿಯು ಹೋಗಿ ಭೃಗುವಿನ ಮಗಳಾಗಿ ಹುಟ್ಟಿದಳು ಅಂದರೆ ಭೃಗುವಿನಲ್ಲಿ ಸೇರ್ಕೊಂಡಿತು ಅಂದರೆ ಅರ್ಥಾತ್ ಭೃಗುವಂಶಕ್ಕೆ ಮಹಾ ಸಂಪತ್ತಿನ ರಾಶಿ ಬಂದುಬಿಡ್ತು ಭೃಗುವಂಶದವರು ವಾಸ್ತವಿಕವಾಗಿ ಅವರ ಹತ್ರ ಇರಬಾರದು ಯಾಕೆಂದರೆ ಶುದ್ಧ ಬ್ರಾಹ್ಮಣರು ಅವರು ಋಷಿಗಳು ಸಂಪತ್ತಿನ ಇರಲಿಕ್ಕೆ ಅವಕಾಶವೇ ಇಲ್ಲ ಅಂಥದ್ದರಲ್ಲಿ ಅವರಿಗೆ ಆ ಮಹಾಸಂಪತ್ತಿನ ರಾಶಿ ಬಂದ್ಬಿಡ್ತು ಅಂದರೆ ಮಹಾಲಕ್ಷ್ಮಿ ಭೃಗುವಿನ ಮಗಳಾಗೇ ಬಂದು ಸೇರಿಕೊಂಡ್ಲು ಎನ್ನುವ ಹಾಗೆ ಸಂಪತ್ತು ಅಂದರೆ ಆವತ್ತಿನ ದಿವಸದಲ್ಲಿ ಏನು ಅಂದರೆ ಭಾರ್ಗವಿ ಭೃಗುವಿನ ಹತ್ರ ಇದ್ದಿದ್ದೇನೆ ಸಂಪತ್ತು ಭೃದಿನ ಹತ್ರ ಇದ್ದಿದ್ದೇನೆ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಂತೂ ಇದ್ದೇ ಇದ್ಲು ಅದ್ರ ಜೊತೆಗೆ ಸಂಪತ್ ಲಕ್ಷ್ಮಿಯೂ ಸೇರಿಕೊಂಡರು ಸಂಪತ್ ಲಕ್ಷ್ಮಿ ಅಂತ ಯಾಕೆ ಹೇಳ್ತೀರಿ ಅಂತಂದರೆ ಇದೇ ಈ ಕತ್ತರಿಸಿದ ಕಥೆಯನ್ನು ನಾವು ನೋಡ್ತಾ ಹೋದರೆ ಬೇರೆ ಮಹಾಭಾರತದಲ್ಲಿ ಆಮೇಲೆ ವರಾಹ ಪುರಾಣದಲ್ಲಿ ಬೇ ಬ್ರಹ್ಮವಿವೃತ್ತದಲ್ಲಿ ಎಲ್ಲ ಕಡೆಯಲ್ಲೂ ಒಂದು ದೊಡ್ಡ ಭಾಗವನ್ನು ಬಿಟ್ಬಿಟ್ಟಿದ್ದಾರೆ ಇದೇ ಈ ಭೃಗುವಂಶಕ್ಕೆ ಸಂಬಂಧಪಟ್ಟ ಒಂದು ಕಥೆಯಲ್ಲಿ ಯಾವುದು ಅಂತಂದರೆ ನಮ್ಮ ನಿನ್ನೆ ನಾನು ಪ್ರಸ್ತಾವನೆಯಲ್ಲಿ ಹೇಳಿದೆ ಈ ಕಾರ್ತವೀರ್ಯನ ಹೈಹಯ ವಂಶದವರಿಗೂ ಮತ್ತು ಈ ಭೃಗುವಂಶದವರಿಗೂ ಇರುವಂತಹ ಈ ಘರ್ಷಣೆ ಕೇವಲ ಇದೊಂದೇ ಸಂದರ್ಭದಿಂದ ಶುರುವಾದ್ದಲ್ಲ ಅವರವನ ಕಾಲದಲ್ಲೇ ಪ್ರಾರಂಭವಾಯಿತು ಅನ್ನುವ ಮಾತನ್ನು ಹೇಳಿದೆ ನಿಮಗೆ ಸಗರನ ನನ್ನ ಉಳಿಸಿದ್ದರಿಂದಾಗಿ ಹೇಳಿ ಅದು ಮಾತ್ರವಲ್ಲವಂತೆ ದೇವಿ ಭಾಗವತದ ಪ್ರಕಾರ ಈ ಇವರು ಅಂತಹ ಪ್ರಬಲವಾದಂತಹ ಮಹಾಸಂಪದ್ಭರಿತರಾದಂತಹ ರಾಜರಾಗಿರಲಿಲ್ಲ ಈ ಹೈಹಯರು ಅವರಿಗೆ ಆಗಾಗ ಪ್ರಜೆಗಳ ರಕ್ಷಣೆಗಾಗಿ ಅಥವಾ ಯುದ್ಧ ಸಾಮಗ್ರಿ ಉಲ್ಟು ಮಾಡಿಕೊಳ್ಳಿಕ್ಕೋ ಅವರಿಗೆ ಊಟ ಮಾಡಲಿಕ್ಕೋ ಆಗಾಗ ದುಡ್ಡು ಕಡಿಮೆ ಬೀಳ್ತಿತ್ತು ಕಡಿಮೆ ಬಿದ್ದಿದ್ದರಿಂದ ಈ ಭೃಗುವಂಶದವರನ್ನು ಭೃಗುವನ್ನು ಭೃಗು ಸಹಿತವಾಗಿ ಭೃಗು ಮತ್ತು ಅವನ ನಂತರದ ಮಕ್ಕಳು ಅವರವನ ಪರ್ಯಂತವಾಗಿಯೂ ಬಂತು ಇವರತ್ರ ದುಡ್ಡು ಕೇಳ್ತಿದ್ದರಂತೆ ಅವರು ಮೊದಲು ನಯವಿನಯದಿಂದ ಕೇಳೋದು ಆಮೇಲೆ ಹಂಗಿಸಿ ಕೇಳೋದು ಅದು ಅಂದರೆ ಬಲಾತ್ಕಾರದಿಂದ ಏನು ಕೊಡ್ತೀರೋ ಇಲ್ವೋ ನಿಮಗೆ ಅದಕ್ಕೆ ತಪಸ್ಸು ಮಾಡೋ ಋಷಿಗಳಿಗೆ ಇಷ್ಟೆಲ್ಲ ಸಂಪತ್ತಿಟ್ಕೊಂಡು ನೀವೇನು ಮಾಡ್ತೀರಿ ನಿಮಗಿದ್ರಿಂದ ಏನಾಗಬೇಕಾಗಿದೆ ಕೊಡಿ ಅಂತ ಹೇಳೋದು ಹೀಗೆ ಮಾಡಿ ಇವರು ಸಂಪತ್ತನ್ನು ಕೊಡ್ತಿರಲಿಲ್ಲ ಅದ ಪ್ರಾರಂಭದಲ್ಲಿ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಭೃಗು ಕೊಡ್ತಾನೆ ಭೃಗುವಿನ ನಂತರದವರು ಅವು ಕೊಡಲಿಕ್ಕೆ ಒಪ್ಪೋದಿಲ್ಲ ನಾವು ಯಾಕೆ ಕೊಡಬೇಕು ಆವಾಗಿ ಕವಿ ಶುಕ್ರ ಇವರೆಲ್ಲ ಹುಟ್ಟಿ ಚವನ ಇವರೆಲ್ಲ ಹುಟ್ಟಿದ್ದಾರೆ ಈ ಏಳು ಮಂದಿ ಹುಟ್ಟಿದವರು ತಕರಾರಿ ಶುರು ಮಾಡ್ತಾರೆ ಭೃಗು ಕೊಡ್ತಾ ಇದ್ದರೆ ನಾವು ಯಾಕೆ ಕೊಡಬೇಕು ಪ್ರತಿ ವರ್ಷ ಅವರಿಗೆ ನಮ್ಮ ಹತ್ರ ದುಡ್ಡು ಕಿತ್ಕೊಳ್ತಾ ಇದ್ದಾರಲ್ಲ ಈಗ ತೊಗೊಳ್ತಾ ಇದ್ದಾರಲ್ಲ ಆದ್ದರಿಂದ ನಾವು ಕೊಡೋದು ಬೇಡ ಅಂತ ಅವ್ರು ಹೇಳ್ತಾರೆ ಮಹಾರಾಜನಾಗಿ ಅವನು ಅವನ ಕರ್ತವ್ಯ ಧನ ಸಂಗ್ರಹ ಹೇಗೆ ಮಾಡಬೇಕು ಅದರ ವಿನಿಯೋಗ ಹೇಗೆ ಮಾಡಬೇಕು ಎನ್ನುವುದನ್ನು ತಾನು ಅರಮನೆಯಲ್ಲಿ ಇದ್ದುಕೊಂಡ್ಬಿಟ್ಟು ಸುಖ ಭೋಗಗಳನ್ನೆಲ್ಲ ಅನುಭವಿಸ್ಕೊಳ್ತಾ ನಾನಾ ರೀತಿಯಿಂದ ಸುಖ ಭೋಗವನ್ನು ಅನುಭವಿಸುವನು ಆ ಹೈಹಯ ಅವನಿಗೆ ಇನ್ನಿಲ್ಲದ ಸುಖದ ರಾಶಿಯೇ ಬೇಕು ಸ್ವಂತಕ್ಕೆ ಆದರೆ ಪ್ರಜೆಗಳ ಹೆಸರು ಹೇಳ್ಕೊಂಡು ಇವರತ್ತ ದುಡ್ಡು ಕಿತ್ಕೊಳ್ಳೋದು ಅದಕ್ಕಾಗಿ ನಾವು ಕೊಡೋದಿಲ್ಲ ಅಂತ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ವಿರೋಧವನ್ನು ವ್ಯಕ್ತಪಡಿಸಿದ ಮೇಲೆ ಸೈನ್ಯ ಬರ್ತದೆ ಅವರು ಸೈನ್ಯ ಅಂದರೆ ವಾಸ್ತವಿಕವಾದ ಪ್ರತ್ಯಕ್ಷ ಸೈನ್ಯವೂ ಅಲ್ಲ ಒಂದು ರೀತಿಯಾದಂಥ ಪುಂಡು ಪೋಕ್ರಿಗಳು ಹೈಹೈರಿಗೆ ಸೇರಿದಂತಹ ಪುಂಡು ಪೋಖರಿಗಳು ರಾತ್ರಿಯಲ್ಲಿ ಆಯುಧಗಳನ್ನು ತೆಗೆದುಕೊಂಡು ಬಂದು ಭೃಗುವಂಶದವರ ಮೇಲೆ ಬೀಳ್ತಾರೆ ಆಗಾಗಲೇ ಏಳು ಜನ ಹುಟ್ಟಿ ಅವರ ಒಂದು ಸಂಸಾರಗಳಾಗಿ ಇನ್ನೂ ಬೆಳವಣಿಗೆಯಾಗಿ ಭೃಗುವಂಶದವರು ಅಲ್ಲಲ್ಲಲ್ಲಲ್ಲಲ್ಲಲ್ಲೊ ಆಶ್ರಮವನ್ನು ಕಟ್ಕೊಂಡಿದ್ದಾರೆ ಅವರವರ ಮನೆಗಳಲ್ಲೆಲ್ಲ ಸಂಪತ್ತಿನ ರಾಶಿ ಸೇರಿಕೊಂಡಿರ್ತದೆ ತುಂಬ ಸಂಪತ್ತಿರ್ತದೆ ಆಗ ಹೋಗಿ ರಾತ್ರಿ ಭೃಗುವಂಶದವರು ಸಂಹಾರ ಮಾಡೋದು ಮನೆಯನ್ನು ಅಗಿಯೋದು ಅವರ ಆಶ್ರಮಗಳನ್ನು ಅಗೆಯುವುದು ಅಗದು ಹೂತಿಟ್ಟಿರುವಂತಹ ಧನವನ್ನು ಹೊತ್ಕೊಂಡು ಹೋಗೋದು ಇದು ಕೈಕೇರಿ ಕೆಲಸವಾಗಿದ್ದಂತೆ ಹೀಗಾಗಿ ಅವರು ಹೆದರಿಕೊಂಡು ಆ ಮಾಶ್ಮತಿ ಸುತ್ತಮುತ್ತ ಇರುವಂಥ ಎಲ್ಲ ಪ್ರದೇಶವನ್ನು ಬಿಟ್ಟು ಬೇರೆ ಬೇರೆ ಕಡೆ ಓಡಿ ಹೋಗಿಬಿಡ್ತಾರೆ ಜೀವ ಉಳಿಸ್ಕೊಳ್ಳಿ ಜೀವನ ಭದ್ರಾಣಿ ಪರಿಸ್ಥಿತಿ ಅಂತೇಳಿ ಅವರ ಹಣ ಸಂಪತ್ತು ಮಾತ್ರ ಅಲ್ಲಿಯೇ ಉಳ್ಕೊಳ್ತದೆ ಅವರ ಆಶ್ರಮಗಳಲ್ಲೇ ಅದನ್ನೆಲ್ಲ ಅವರು ಆಗದು 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 ತಗೊಂಡೋಗ್ತಾರೆ ಇದು ನಡೆದಿದೆ ಎನ್ನುವಂಥ ಕಥೆ ನಮಗೆ ದೇವಿ ಭಾಗವತದಲ್ಲಿ ಸಿಗ್ತದೆ ಪುರಾಣಗಳಲ್ಲಿ ಅದೊಂದು ಜಂಜಾಟ ಇದೆ ಯಾವ ಭಾಗವತವನ್ನು ಹದಿನೆಂಟರ ಸಂಖ್ಯೆ ಪೂರ್ತಿ ಮಾಡಲಿಕ್ಕೆ ಸೇರಿಸ್ಬೇಕು ಅಂತೇಳಿ ಭಾಗವತ ಪುರಾಣ ಅಂತ ಇದೆ ದೇವಿ ಭಾಗವತ ಅಂತಿದೆ ಇದರೊಳಗೆ ಹದಿನೆಂಟು ಪುರಾಣಕ್ಕೆ ಸೇರಿದ್ದು ದೇವಿ ಭಾಗವತವೋ ಈ ಭಾಗವತವೋ ಅಂತ ಹೇಳಿ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ನಾನು ಹೇಳಿಬಿಡ್ತೀನಿ ನಿಮ್ಮೆದರಿ ನಿವೇಸ್ಕೊಂಡ್ಬಿಡ್ತೀನಿ ಪುರಾಣಗಳು ಎನ್ನುವುದು ಯಾವ ಒಂದು ಶೈಲಿಯಲ್ಲಿ ಇದೆಯೋ ಯಾವ ಒಂದು ಭಾಷೆಯ ಪ್ರಕಾರದಲ್ಲಿ ಇದೆಯೋ ಅದನ್ನು ನೋಡಿದರೆ ದೇವಿ ಭಾಗವತವನ್ನೇ ಹದಿನೆಂಟು ಪುರಾಣಗಳು ಒಂದು ಅಂತ ತೆಗೆದುಕೊಳ್ಬೇಕು ಈ ಭಾಗವತ ಎನ್ನುವುದು ವಸ್ತುಸ್ಥಿತಿಯಲ್ಲಿ ಹದಿನೇಳು ಇನ್ನು ಉಳಿದ ಹದಿನೇಳು ಹದಿನೇಳು ಪುರಾಣಗಳ ಶೈಲಿಯಲ್ಲಿ ಇಲ್ಲವೇ ಇಲ್ಲ ಇದು ವಸ್ತುಸ್ಥಿತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾವ್ಯ ಕಾವ್ಯಾತ್ಮಕವಾಗಿ ಇದೆ ಈ ಭಾಗವತ ಅನ್ನೋದು ಇದರ ಭಾಷೆಯೇ ಅಷ್ಟು ಮನೋಹರ ಅಲ್ಲಿಯ ವರ್ಣನೆಗಳನ್ನು ನೀವು ಓದಿದರೆ ಒಂದು ಒಳ್ಳೆಯ ಕಾವ್ಯವನ್ನು ಓದಿದ ಅನುಭವ ಆಗ್ತದೆ ಪುರಾಣಗಳ ಕಥೆಯನ್ನು ಓದಿದ ಅನುಭವ ಅಲ್ಲ ಹಾಗಾಗಿ ಸಂಪೂರ್ಣವಾಗಿ ಪುರಾಣಗಳ ಶೈಲಿಗೆ ಭಿನ್ನವಾಗಿರುವುದರಿಂದ ಭಾಗತವೇ ಹತ್ತೊಂಬತ್ತನೇ ಹದಿನೆಂಟು ಎನ್ನುವ ಅಂಕಿಯನ್ನು ಇಟ್ಟುಕೊಂಡರೆ ಆ ಹದಿನೆಂಟಕ್ಕೆ ಪೂರ್ವಕವಾಗಿ ಬರೋ ದೇವಿ ಭಾಗವತವೇ ದೇವಿ ಭಾಗವತದಲ್ಲಿ ಮಾತ್ರ ಇವಿಷ್ಟು ಈ ಆ ಹೈಹಯ ವಂಶದವರ ದೌರ್ಜನ್ಯದ ಕತೆ ಇಷ್ಟು ಸೇರ್ತದೆ ಕಂಡ ಕಂಡಲ್ಲಿ ಹೋಗಿ ಭೃಗುವಂಶದವರ ಸಂಹಾರವನ್ನು ಅವರು ಮಾಡ್ತಾರೆ ಎಲ್ಲೆಲ್ಲಿ ಅವರ ಆಶ್ರಮ ಇದೆಯೋ ಅಲ್ಲಿ ಹೋಗೋದು ಅವರ ಸಂಹಾರ ಮಾಡುವುದು ಅವರ ಆಶ್ರಮವನ್ನು ಆಗಿಯೋದು ಅವರೆಲ್ಲ ಭೂಮಿಯಲ್ಲಿ ಹೂತಿಡ್ತಿದ್ದರು ಈ ಒಂದು ಇಷ್ಟೊಂದು ಸಂಪತ್ತಿನ ರಾಶಿಯವರ ಹತ್ರ ಇರೋದನ್ನು ಇಟ್ಟುಕೊಂಡು ಭಾರ್ಗವಿ ಈ ಭೃಗುವಂಶದಲ್ಲಿ ಮಹಾಲಕ್ಷ್ಮಿಯು ಒಲಿದು ಮಗಳಾಗಿ ನಿಂತಿದ್ದಾಳೆ ಅಂತ ಹೇಳಿ ಹಾಗೆ ಇದಕ್ಕೆ ಪೂರ್ವಕವಾಗಿ ಮುಂದೆ ಕಥೆ ಬರುತ್ತದೆ ಹಾಂ ದೇವಿ ಭಾಗವತಲೇ ಬರೋದು ಆ ಮಹಾಲಕ್ಷ್ಮಿ ಒಂದು ದೊಡ್ಡದಾದಂತಹ ಅರಮನೆಯನ್ನು ಕಟ್ಟಿಸ್ತಾಳೆ ಭೃಗುವಂಶದವರ ಒಂದು ಅರಮನೆ ಹಾಂ ಭೃಗು ಇದ್ದಾಗಲೇ ಭೃಗು ಮಹರ್ಷಿಯ ಮಗಳು ತಾನೆ ಅವಳು ತನ್ನ ತಂದ ಇದು ಕಟ್ಟಿಸ್ತಾಳೆ ಕಟ್ಟಿಸಿಬಿಟ್ಟು ತಂದೆಗೆ ಅದನ್ನು ಒಪ್ಪಿಸ್ತಾಳೆ ಇದು ನಾನು ಹುಟ್ಟಿ ಬೆಳೆದಂತಹ ನಿಮಗೆ ಸೇರಬೇಕಾದದ್ದು ಭೃಗುವಂಶದವರಾದ ನೀವು ಇದನ್ನು ಅನುಭವಿಸ್ಕೊಂಡು ಹೋಗಿ ಅಂತ ಹೇಳಿ ಆಮೇಲೆ ಅಲ್ಲಿಂದ ಅವಳು ಹೊರಟು ನನ್ನ ಮೂಲ ಸ್ಥಾನವಾದಂಥ ವೈಕುಂಠಕ್ಕೆ ಸೇರ್ತಾಳೆ ಅಲ್ಲಿ ಹಳೆಯ ದೇವರು ಏನಾದರೂ ಚಾಡೆ ಹೇಳಿದ್ರೋ ನಮ್ಗೆ ಗೊತ್ತಿಲ್ಲ ಪುರಾಣದಲ್ಲಿಲ್ಲ ನಾವು ಊಹಿಸಬೇಕು ಗೊತ್ತಾಯ್ತಾ ಆಮೇಲೆ ಆ ಲಕ್ಷ್ಮಿ ಏನು ಮಾಡ್ತಾಳೆ ತಿರುಗಿ ಬಿದ್ದುಬಿಡ್ತಾಳೆ ತಿರುಗಿ ಬಿದ್ದು ಭೃಗುವಿನ ಹತ್ತಿರ ಕೊಡು ನಾನು ಕಟ್ಟಿಸಿದ ಅರಮನೆಯನ್ನು ನನಗೆ ತಿರುಗಿ ಕೊಡು ಅಂತ ಶುರು ಮಾಡ್ತಾಳೆ ಮಹಾಲಕ್ಷ್ಮಿ ಇದು ಅಲ್ಲಿ ಪುರಾಣದ ಕಥೆ ಕಥೆಯ ಹಿಂದೆ ನಮ್ಮ ಸಂಸಾರದ ಕಥೆ ಸೇರಿಕೊಂಡಿದೆ ಆಕೆ ಮೊದಲು ಮೊದಲು ಪ್ರೀತಿ ಗೌರವದಿಂದ ಆ ತಂದೆ ತಾಯಿಗಳ ಮೇಲೆ ಪ್ರೀತಿಯಿಂದ ಕೊಟ್ಟುಬಿಡ್ತಾಳೆ ಇಲ್ಲಿಂದ ಹೊರಟು ಬೇರೆ ಕಡೆ ಸೇರಿಕೊಂಡ ನಂತರದಲ್ಲಿ ಅವಳು ಮಗಳು ಅಂದರೆ ಅಲ್ಲಿ ಹೋಗಿ ಸೇರಬೇಕಲ್ಲ ಬೇರೆ ಕಡೆಗೆ ಇವ್ ಮಗುವಿನ ಮಗಳು ತಾನೆ ಅವಳು ಭಾರ್ಗವಿ ಅದು ಸೊಸ್ಯಾಗಿ ಬಂದವಳಲ್ಲ ಅವಳು ಮಗಳಾಗಿ ಬಂದವಳು ಭಾರ್ಗವಿನಿಂದ ಯಾವಾಗ ಹೋಗಿ ವಿಷ್ಣುವಿನ ಮದುವೆಯಾಗಿ ವೈಕುಂಠಕ್ಕೆ ಸೇರಿಕೊಳ್ತಾಳೋ ಆಗ ಅವಳ ಬುದ್ಧಿ ಬದಲಾಗಿ ಹೋಗ್ತದೆ ಆಗ ಇದು ತವ್ರ ಮನೆ ಆಗುತ್ತೆ ವೈಕುಂಠ ಅವಳು ಮನೆ ಆಗುತ್ತೆ ಹಾಗಾಗಿ ನಾನು ಕಟ್ಟಿಸಿದ ಅರಮನೆ ನನಗೆ ಬೇಕು ಅಂತ ಕೂತ್ಕೊಳ್ತಾರೆ ಆಗ ಭೃಗು ಮತ್ತು ಭಾರ್ಗವರು ನೀನಾಗೇ ಕೊಟ್ಟಿದ್ದೀಯ ನಾವು ಬೇಡ ಅಂದರೂ ನಿಮಗೇ ಇರಲಿ ಅಂತ ಒತ್ತಾಯ ಮಾಡಿ ನೀನು ಕೊಟ್ಟಿದ್ದೀಯಾ ಈ ನಾವು ಇದನ್ನು ಅನುಭವಿಸ್ತಾ ಇದ್ದಾಗಿದೆ ಈಗ ನಾವು ಕೊಡಲಿಕ್ಕೆ ಸಾಧ್ಯವಿಲ್ಲ ಕೊಡೋಲ್ಲ ಅಂತಾರೆ ಅವರು ಇವರು ಕೊಡಲ್ಲ ಅಂತಾರೆ ಅವಳು ನಾನು ಕಟ್ಟಿಸಿದ್ದು ನಾನು ಬಿಡಲ್ಲ ಅಂತ ಹೇಳ್ತಾರೆ ಇದರ ಪರಿಣಾಮವಾಗಿ ಆಗುವುದೇನು ಅಂದರೆ ಲಕ್ಷ್ಮಿ ಶಾಪ ಕೊಡ್ತಾರೆ ನೀವೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಏನು ಮಾಡಿದ್ದೀರಿ ನನಗೆ ಈಗ ಮನೆಯನ್ನು ಬಿಟ್ಕೊಡ್ತಾಯಿಲ್ಲ ಅರಮನೆಯನ್ನು ಕೊಡ್ತಾ ಇಲ್ಲ ಅದಕ್ಕಾಗಿ ನ ನಿಮ್ಮ ಈ ವಂಶದಲ್ಲಿ ನನ್ನ ತವರು ಮನೆಯ ಈ ವಂಶದಲ್ಲಿ ಮುಂದೆ ಮುಂದಿನ ಪೀಳಿಗೆಯವರು ಹಿಂದಿನ ಪೀಳಿಗೆಯವರನ್ನು ಏನು ಅವರಿಗೂ ಇವರಿಗೂ ಕೂಡ ವೈಷಮ್ಯವು ಬರ್ತಾ ಇರಲಿ ಮೃಗುವಂಶದವರು ತಮ್ಮ ತಮ್ಮ ವಂಶದ ಮುಂದಿನ ಪೀಳಿಗೆಯವರ ಜೊತೆ ವಿರೋಧವನ್ನು ಕಟ್ಟಿಕೊಳ್ಳಲಿ ತಂದೆ ಮಗನಾದವನು ತನ್ನ ಹಿರಿಯನಾದ ತಂದೆಯ ಮಾತನ್ನು ಕೇಳದಿರಲಿ ಅಂತ ಶಾಪ ಕೊಟ್ಬಿಡ್ತಾನೆ ಹಾಗೆ ಬಹುಶಃ ಮುಂದೆ ಅದೇ ರೀತಿಯಾಗಿ ನೆಡ್ಕೊಂಡು ಹೋಗ್ತಾ ಇರಬಹುದು ಆದರೆ ಆ ಶಾಪವನ್ನು ಕೊಟ್ಟಿದ್ದರೂ ಮೃಗುವಂಶದವರಲ್ಲಿ ದೊಡ್ಡ ಸಂಘರ್ಷವಾದದ್ದಕ್ಕೆ ನಮಗೆ ಅಂಥ ಉದಾಹರಣೆ ಯಾವುದು ಸಿಗೋದಿಲ್ಲ ಚವನ ಶುಕ್ರ ಕವಿ ಇವರೊಳಗೇನೆ ಅವರು ಬೇರೆಯವರ ಹತ್ರ ಸಂಘರ್ಷವನ್ನು ಮಾಡಿದ್ದೇ ಹೆಚ್ಚಿಗೆ ಹೊರತುನೂ ಅವರವರ ವಂಶದಲ್ಲಿ ಮಾಡಿದ್ದೇನೂ ಕಾಣೋದಿಲ್ಲ ಆದರೆ ಹತ್ತಿರದಲ್ಲಿ ತಂದೆ ಮಗ ಎನ್ನುವ ಸಂಬಂಧದಲ್ಲಿ ಅವರು ಯಾವ ರೀತಿಯಾಗಿ ಉರಿಸ್ತಿದ್ರು ಎನ್ನುವುದಕ್ಕೆ ನಮಗಷ್ಟೆಲ್ಲ ದಾಖಲೆಗಳು ಪುರಾಣಗಳಲ್ಲಿ ಸಿಗೋದಿಲ್ಲ ಹೀಗಾಗಿ ಈ ಅವ್ರನ ಪರ್ಯಂತವಾಗಿ ಬಹಳ ಭೃಗುವಂಶದವರಿಗೂ ಹೈಯ ವಂಶದವರಿಗೂ ಬಹಳ ಸಂಘರ್ಷ ನಡೀತದೆ ಆನಂತರದಲ್ಲಿ ಈ ರುಚಿಕ ಅವರು ನಮ್ಮ ಮಗನಾಗಿ ಬಂದಂತಹ ರುಚಿಕ ಯಾವಾಗ ಈ ಕಡೆಗೆ ಅರಮನೆಯ ಸಂಬಂಧವನ್ನು ಹೊಂದ್ತಾನೆ ಅಂದರೆ ಈ ಕಡೆ ಗಾಧಿ ವಂಶದವರ ಸಂಬಂಧವನ್ನು ಹೊಂದ್ಕೊಳ್ತಾನೆ ಆದ್ದರಿಂದ ಆ ರುಚಿಕನ ನಂತರದಿಂದ ಈ ಸಂಘರ್ಷ ಸ್ವಲ್ಪ ತಡಿತದೆ ನಿಲ್ತದೆ ಇದಕ್ಕೆ ಬಹುಶಃ ಅಲ್ಲಿಯವರೆಗೆ ಅವರಾಗಿಯೇ ಅವರಿದ್ದಂತಹ ಭೃಗುಗಳ ಮೇಲೆ ಹಯೇಯರ ಹಲ್ಲೆ ನಡೀತಾನೆ ಇತ್ತು ಯಾವಾಗ ಇವರು ಈ ಕಡೆಗೆ ರಾಜಾಶ್ರಯವನ್ನು ಪಡ್ಕೊಂಡ್ರೋ ಇವನು ರುಚಿಕನು ಗಾಧಿಯ ಮಗಳಾದ ಸತ್ಯವತಿಯನ್ನು ಮದುವೆಯಾಗಿ ಅವರ ಸಂಬಂಧವನ್ನು ಹೊಂದಿದ್ದರಿಂದಾಗಿ ಆಗ ಸ್ವಲ್ಪ ತೊಡ್ಕೊಂಡಿತ್ತು ಯಾಕೆ ಅಂದರೆ ರುಚಿಕನ ಕಾಲದಲ್ಲಿ ಯಾವುದೇ ರೀತಿಯಾದ ಘರ್ಷಣೆ ಉಂಟಾದದ್ದಕ್ಕೆ ನಮಗೆ ಉದಾಹರಣೆ ಸಿಗೋದಿಲ್ಲ ಇದರ ಮುಂದೆ ಜಮದಗ್ನಿಯ ಕಾಲ ಬರುತ್ತದೆ ಜಮದಗ್ನಿ ಹಾಗೂ ಅವರು ತಾಯಿ ಮಗಳು ಇಬ್ಬರು ಚರುವನ್ನು ಬದಲಾಯಿಸಿಕೊಂಡಿದ್ದ ಇದ್ದಿದ್ದರಿಂದ ಜಮದಗ್ನಿಯಲ್ಲಿ ಹೆಚ್ಚು ಕ್ಷಾತ್ರ ತೇಜಸ್ಸು ಬರಬೇಕು ಈ ಕಡೆಯೇ ವಿಶ್ವಾಮಿತ್ರನಲ್ಲಿ ಬ್ರಾಹ್ಮ ತೇಜಸ್ಸು ಬರಬೇಕು ಅವನು ಮೊದಲು ಕ್ಷತ್ರಿಯನಾಗಿ ಹುಟ್ಟಿದರೂ ಕೊನೆಗೆ ಏನು ಬ್ರಹ್ಮ ಬ್ರಹ್ಮ ತೇಜಸ್ಸನ್ನು ಪಡ್ಕೊಂಡು ಮುಂದುವರಿತಾನೆ ವಿಶ್ವಾಮಿತ್ರ ಇಲ್ಲಿ ಜಮದಗ್ನಿಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಅವನು ಕ್ಷತ್ರಿಯೋಚಿತವಾಗಿರುವಂಥ ಎಲ್ಲ ಶಸ್ತ್ರವಿದ್ಯೆಯನ್ನು ಕೂಡ ಅವನು ಅಭ್ಯಾಸ ಮಾಡ್ತಾನೆ ಸ್ವತಃ ತನ್ನ ಅಜ್ಜನೇ ಆಗಿರುವಂತಹ ಅವನು ಬ್ರಹ್ಮಾಸ್ತ್ರಾದಿಗಳೆಲ್ಲ ಜ್ಞಾನವನ್ನು ಕೂಡ ಎಲ್ಲ ಪಡ್ಕೊಂಡಿರ್ತಾನೆ ಆದರೆ ಹಿರಿಯನಾದಂತಹ ಭೃಗು ಅವನು ಒಂದು ಕಟ್ಟಪ್ಪಣೆ ಮಾಡಿರ್ತಾನೆ ನೀನು ನಿನ್ನ ಹೊಟ್ಟೆ ಬೆಂಕಿ ಸಿಟ್ಟು ಇದೆಯಲ್ಲ ಸಿಟ್ಟನ್ನು ಮಾತ್ರ ನುಂಗ್ಕೊಂಡಿರಬೇಕು ಅದನ್ನು ಹೊರಗೆ ಪ್ರಕಟಿಸಬಾರ್ದು ಸಿಟ್ಟು ಮಾಡಬೇಡ ಸಿಟ್ಟು ಮಾಡಿದ್ರೆ ನಿನ್ನ ತಾಯಿಗೆ ಬೇಜಾರಾಗುತ್ತೆ ಎಲ್ಲೋ ಇವನು ಕೃತ್ರಿ ಆಗಿಬಿಟ್ಟ ಅಂತೇಳಿ ಅನ್ನಿಸ್ತದೆ ಸತ್ಯವತಿಗೆ ಯಾಕೆ ಅವಳು ನನ್ನ ಹತ್ರ ಕೇಳ್ಕೊಂಡಿದ್ದಾಳೆ ಏನೋ ನಾವು ತಪ್ಪಾಗಿ ಚೆರುವನ್ನು ಬದಲಾಯಿಸ್ಕೊಂಡು ತಿಂದ್ಬಿಟ್ಟಿದ್ದೀವಿ ಆದರೆ ನಿಮ್ಮ ಒಂದು ಅನುಗ್ರಹದಿಂದ ಅವನಲ್ಲಿ ಆ ಋಷಿಗಳಿಗೆ ಉಚಿತವಾಗಿರುವಂತಹ ಶಾಂತ ಸ್ವಭಾವವೇ ಇರಲಿ ಅಂತ ಹೇಳಿ ಕೇಳ್ಕೊಂಡಿದ್ದಾಳೆ ಅದಕ್ಕಾಗಿ ನೀನಿರುವಂಥೇಳಿ ಇಂದರೆ ಅರ್ಥಾತ್ ಜಮದಗ್ನಿ ಕೃತಕವಾಗಿ ತನ್ನ ಕ್ರೋಧವನ್ನು ಅದುಮಿಕೊಂಡು ಇದ್ದನೇ ಹೊರತು ಸ್ವಾಭಾವಿಕವಾಗಿಯೇ ಅವನ ಕ್ರೋಧ ಹೊರಟು ಹೋದಂತೆ ನಮಗೆ ಕಂಡು ಬರೋದಿಲ್ಲ ಅಂತೂ ಹಿರಿಯನಿಗೆ ಕೊಟ್ಟ ಮಾತನಂತೆಯೇ ಅದುಕೊಂಡೇ ಇದ್ದ ಹೀಗೆ ಇದ್ದಂತಹ ಒಂದು ಸಂದರ್ಭ ಅವನು ತಪೋನಿರತನಾಗಿದ್ದ ಭಾಳ ಜನ ಪ್ರೀತಿ ಅವನಿಗೆ ಇತ್ತು ಈ ಕಡೆಯ ಉತ್ತರ ಭಾರತದ ವಾರಾಣಸಿ ಇತ್ಯಾದಿಗಳು ನೇಪಾಳದವರಿಗಿನ ಎಲ್ಲ ರೀತಿಯಾದಂತಹ ಅನೇಕ ಜನ ಬೆಂಬಲಿಗರು ಅವನನ್ನು ಗೌರವದಿಂದ ಕಾಣುವವರು ರಾಜಮನೆತನದವರು ಎಲ್ಲರೂ ಕೂಡ ಇದ್ದರು ಸೊ ಸ್ವಾಭಾವಿಕವಾಗಿಯೇ ರಾಜ ಮನೆತನದ ಸಂಬಂಧವೂ ಇವರಿಗೆ ಬಂದಿತ್ತು ಹೀಗಾಗಿ ಅವನು ಆಶ್ರಮವನ್ನು ಕಟ್ಟಿಕೊಂಡು ಭಾಳ ಸಮೃದ್ಧವಾಗಿ ಇದ್ದ ಇದರ ಮಧ್ಯದಲ್ಲಿ ಅವನ ಗೋಶಾಲೆ ಭಾಳ ದೊಡ್ಡದಾದಂತಹ ಗೋಶಾಲೆಯನ್ನು ಆತ ಹೊಂದಿದ್ದ ಅದರಲ್ಲೆಲ್ಲ ಒಂದು ಶ್ರೇಷ್ಠವಾದಂತಹ ಒಂದು ಹಸು ಇತ್ತು ಸುರಭಿ ಅಂತಾರೆ ಶಬಲಾ ಅಂತ ಅವರು ಕರೆಯುವ ಹೆಸರು ಶಬಲ ಅಂತ ಆ ಗೋವಿನ ಹೆಸರು ಸುರಭಿ ಎನ್ನುವ ಶಬ್ದ ಸಕಲ ಗೋವುಗಳಿಗೂ ಅನ್ವಯಿಸುವ ಹಾಗೆ ಹೇಳುವಂತಹ ಮಾತು ಅದು ಸುರಭಿ ಅಂತಲೂ ಕರೀತಾರೆ ಶಬಲ ಅಂತಲೂ ಕರೀತಾರೆ ಅದು ಬಹಳ ಮಹಿಮಾನ್ವಿತವಾಗಿರುವಂತಹ ಒಂದು ಹಸು ಅದನ್ನು ವಾಸ್ತವಿಕವಾಗಿ ಜಮದಗ್ನಿ ಇಂದ್ರನಲ್ಲಿ ತಪಸ್ಸನ್ನು ಮಾಡಿ ನಾನು ದೊಡ್ಡ ಆಶ್ರಮವನ್ನು ಹೊಂದಿದ್ದೇನೆ ಆಶ್ರಮಕ್ಕೆ ಬಹಳ ಅತಿಥಿಗಳೆಲ್ಲ ಬರ್ತಾರೆ ಅವರನ್ನೆಲ್ಲ ನಾನು ಸತ್ಕರಿಸಬೇಕು ಅತಿಥಿ ದೇವೋ ಭವ ಎನ್ನುವುದು ನಮ್ಮ ಧರ್ಮ ಆ ಅತಿಥಿಗಳನ್ನೆಲ್ಲ ಸತ್ಕರಿಸಲಿಕ್ಕೆ ನನ್ನಲ್ಲಿರುವಂತಹ ಸಂಪತ್ತಿಗೆ ಸಾಕಾಗ್ತಾ ಇಲ್ಲ ಅಂದರೆ ಅರ್ಥಾತ್ ಭಗುವಿನಿಂದ ಜಮದಗ್ನಿಗೆ ಬರೋವರಿಗೆ ಇವರೆಲ್ಲರೂ ಕೊಳ್ಳೆ ಹೊಡೆದು ಜಮದಗ್ನಿಗೆ ಸ್ವಲ್ಪ ಮಟ್ಟಿಗೆ ಸಾಂಪತ್ತಿಕ ಕೊರತೆ ಆಗುವಂಥ ಸಂದರ್ಭ ಬಂದಿತ್ತು ಅದಕ್ಕಾಗಿ ಆತ ಇಂದ್ರನನ್ನ ಕುರಿತು ತಪಸ್ ಮಾಡಿ ಆ ಒಂದು ಸುರಭಿಯನ್ನು ಪಡ್ಕೊಂಡಿರ್ತಾನೆ ಹಾಗೆ ಅದನ್ನು ನಾವು ವ್ಯಾವಹಾರಿಕವಾಗಿ ತೆಗೆದುಕೊಂಡ್ರೆ ಒಟ್ಟಿನಲ್ಲಿ ಒಂದು ಶ್ರೇಷ್ಠವಾದಂತಹ ಈಗ ಅಮೃತ್ ಮಹಲ್ ಅಂತಾರೋ ಈಗ ಹೇಳ್ತಾರೆ ನಮ್ಮಲ್ಲಿ ನಮ್ಮ ಭಾರತೀಯವಾದಂತಹ ಬ ಹಸುವಿನ ಸಂತಾನಗಳು ಉಂಟು ಭಾಳ ಶ್ರೇಷ್ಠವಾದವಳು ಅಮೃತ್ ಮಹಲ್ ಅಂತಿದೆ ಹಳ್ಳಿ ಗಿಡ್ಡ ಅಂತ ಇದೆ ಈಗ ಯಾವ್ಯಾವುದೋ ಎಲ್ಲ ಇವೆ ನಾವು ಪೂರ್ತಿ ಮರೆತು ಬಿಟ್ಟಿದ್ದೀವಿ ಸ್ವಾತಂತ್ರ್ಯ ಬಂದೇ ಬಂದ್ಬಿಡ್ತು ನಮಗೆ ನಾವು ಜೈ ಭಾರತ ಮಾತೆ ಅಂತ ಹೇಳ್ಕೊಂಡು ಓಡಾಡೇ ಬಿಟ್ವಿ ನಮ್ಮ ಹಿಂದ್ಗಡಿಗೆ ನಮ್ಮ ಮುಂದೆಗಡಿ ಏನಾಗ್ತಾ ಇದೆ ಎನ್ನುವುದನ್ನೇ ಮರೆತು ಬಿಟ್ಟಿದ್ದೀವಿ ಸಂಪೂರ್ಣ ಮರೆತು ಬಿಟ್ಟಿದ್ದೀವಿ ಎಲ್ಲರೂ ಈ ಕತ್ತೆ ಹಂಗೆ ಕೂಗುತ್ತಲ್ಲ ಇದನ್ನು ಹಸು ಹಸು ಅಂತ ಹೇಳಿಬಿಟ್ಟು ನಮ್ಮ ಬೆಂಗಳೂರು ತುಂಬ ನಿಮಗೆ ಎಲ್ಲೂ ಕಾಣೋದಿಲ್ಲ ಎಲ್ಲೋ ಒಂದೊಂದು ಕಾಣುತ್ತೆ ಹೊಟ್ಟೆ ಉರಿದು ಹೋಗುತ್ತೆ ಅದು ನೋಡಿದರೆ ಅದರಲ್ಲೂ ನನ್ನ ಹಳ್ಳಿಯಲ್ಲಿ ಹುಟ್ಟಿ ಒಳ್ಳೊಳ್ಳೆ ಹಸುಗಳನ್ನು ಕಂಡಂತಹ ಅದಪ್ಪ ಕೆನೆ ಹಾಲನ್ನು ಕುಡಿದಂಥವರಿಗೆ ಇದನ್ನು ಕಂಡು ನನಗಂತೂ ಹೇಳ್ತೀನಿ ನಿಮ್ಮ ನಿಮ್ಮೆಲ್ಲರಿದ್ರೆ ಹೇಳ್ತೀನಿ ಇದು ಹಸು ಹಾಗೆ ಕಾಣಲ್ಲ ನನಗೆ ಇದು ಪಕ್ಕಾ ಅದು ಕೂಗೋದು ಎಷ್ಟು ಅಂಬ ಅಂತ ಕೂಗ್ತವೆ ಇದಕ್ಕೆ ಅಂಬಾಳ ಕೂಗ್ಲಿಕ್ಕೂ ಬರೋ ಅಂತದ ಅಂತ ಕೂಗ್ತದೆ ಇದ್ರ ಹಾಲು ಇದರೊಳಗೆ ಏನು ಹೈನ ಇದೆ ಏನೇ ನಮ್ಮ ಪೌಷ್ಟಿಕಾಂಶ ಏನು ದೊರಕ್ತದೆ ಏನೊಂದು ಗೊತ್ತಾಗೋದಿಲ್ಲ ಎಲ್ಲ ಕಮರ್ಷಿಯಲ್ ಕಮರ್ಷಿಯಲ್ ಅಂತ ಹೇಳಿಬಿಟ್ಟು ಮಾಡಿದ್ದೀವಿ ಅದು ಏನು ಕಮರ್ಷಿಯಲ್ ಆಗಬಾರ್ದು ಅಂತೇನೂ ಇಲ್ಲ ನಾವು ಮರ್ತಿದ್ದೀವಿ ಎಲ್ಲೋ ತಕ್ಷಣಕ್ಕೆ ಹದಿನಾರು ಲೀಟ್ರ್ ಹಾಲು ಕೊಡ್ತದೆ ಇಪ್ಪತ್ತು ಕೊಡ್ತದೆ ಇಪ್ಪತ್ತಾರು ಕೊಡ್ತದೆ ನಿಮ್ಮ ಮೊನ್ನೆ ಪೇಪರ್ಲಿ ಬಂತದ ಯಾವುದೋ ಒಂದು ಹಸು ಏನು ನಲವತ್ತ ಎಂಬತ್ತ ಎಷ್ಟೋ ಲೀಟ್ರ್ ಹಾಲು ಕೊಡ್ತಂತೆ ಹೌದು ಬಹುಮಾನ ತೊಗೊಳ್ಳಲಿಕ್ಕೆ ಅವರು ತೊಗೊಂಡ್ರು ಅದು ಹಾಲು ಕೊಟ್ಟು ಏನು ಪ್ರಯೋಜನ ಆದರೆ ನಿಜವಾದಂತಹ ನೆಟ್ಟಿ ಹುಲ್ಲನ್ನು ತಿಂದು ಬೆಳಿಬೇಕಾದಂತಹ ಹಸುಗಳು ಇಲ್ಲ ಯಾಕೆ ಅಂದರೆ ಅವಳಿ ಹುಲ್ಲುಗಾವಲುಗಳೇ ಇಲ್ಲ ಹಳ್ಳಿಯಲ್ಲಿರುವ ಹುಲ್ಲುಗಾವಲುಗಳಷ್ಟು ನಾಶವಾಗಿ ಬಿಟ್ಟಿವೆ ಯಾವ ಊರಿಗೆ ಹೋಗಿ ನೋಡಿ ಪ್ರತಿ ಊರಿನಲ್ಲೂ ನಾನು ಚಿಕ್ಕವನಿದ್ದಾಗ ಇತ್ತು ನಾನು ಕಂಡು ಓಡಾಡಿದ ಎಲ್ಲ ಊರುಗಳಲ್ಲೂ ಕೂಡ ಒಂದು ಬೀಡಿಕೆ ಬೈಲು ಆಮೇಲೆ ಹಸುವಿಗಾಗಿರುವಂತಹ ಹುಲ್ಲುಗಾವಲು ಇತ್ತು ಗೋಮಾಳ ಇತ್ತು ಈಗ ಯಾವ ಊರಿನಲ್ಲೂ ಗೋಮಾಳ ಇಲ್ಲ ಹಸುಗಳು ಮೇಲೆ ಕೋಗ್ಲಿಕ್ಕೇನೇ ಅವಕಾಶ ಇಲ್ಲ ಕೆಲವು ಮನೆ ಮನೆಯೊಳಗೆ ಕಟ್ಟಾಗ್ತಾರೆ ಈ ಕೆಟ್ಟ ಭೂಸ ಓ ಹೊಟ್ಟುಗಳನ್ನು ತಗೊಂಡೋಗ್ ತೊಗೊಂಡೋಗ್ ತೊಗೊಂಡೋಗ್ ತುಂಬ್ತಾರೆ ಅದೇನು ಗೋಣಿ ಚೀಲಕ್ಕೆ ಹೊಟ್ಟು ತುಂಬಿಟ್ಟ ಹಾಗೇನೇ ಲೆಕ್ಕ ಅಷ್ಟೇ ಗನ ಆಗಷ್ಟು ನೀರು ಕುಡಿಸ್ತಾರೆ ಅಲ್ಲಿ ಹಸಿರು ಹುಲ್ಲು ಒಂದಿಷ್ಟು ಅವರು ಹೊಟ್ಟಿಗೆ ಹೋಗೋದಿಲ್ಲ ಹಸಿರು ಹುಲ್ಲು ಹೋಗುದೇನೆ ಬರೀ ಯಾವುದೋ ಕಾಳಿನ ಹೊಟ್ಟುಗಳನ್ನು ತಿಂದು ಅದರಿಂದ ಬರುವಂಥ ಅದರೊಳಗೂ ಇದೆ ಪೌಷ್ಟಿಕಾಂಶ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಹಸಿರು ಹುಲ್ಲಿನಿಂದ ಬರುವಂಥ ಪೌಷ್ಟಿಕಾಂಶ ಖಂಡಿತ ಅದರಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ನಾವು ಯಾಕೆ ಹಿಂಗೆ ಮೈ ಮರೆತು ಕೂತಿದ್ದೀವಿ ಗೊತ್ತಿಲ್ಲ ನಾವು ಮಾಡಬೇಕು ಈ ಇಲ್ಲಿ ಇವುಗಳನ್ನೇ ತಂದು ಸಾಕೋದಕ್ಕೆ ಬದಲಾಗಿ ನಮ್ಮ ಈ ಜನಕ್ಕೆ ಹೇಳಿ ಅವುಗಳನ್ನೇ ತಂದು ಸಾಕುವಾಗ ಯಾಕೆ ಮಾಡಬಾರ್ದು ಯಾವ್ಯಾವುದೋ ಒಂದು ಮಠದವರು ಅವರು ಅವರು ಇಬ್ಬರು ಎಲ್ಲೋ ಒಂದೊಂದು ಗೋಶಾಲೆ ಇದ್ದರೆ ಏನು ಪೂರೈಕೆ ಆಗ್ತದೆ ಹಾಂ ಈ ಹಸುಗಳನ್ನೇ ಅದಕ್ಕೆ ಪರಿವರ್ತನೆ ಮಾಡಲಿಕ್ಕೆ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಎಂಥ ಹಸುಗಳು ಬಂಗಾರಂಥ ಹಸುಗಳು ಏನು ಜ್ಞಾನ ಏನು ತಿಳುವಳಿಕೆ ಆ ಹಸುಗಳಿಗಿದ್ದು ಜ್ಞಾನ ನಾವು ಬಂದರೆ ಸಾಕು ಅಷ್ಟು ಒಳ್ಳೆಯ ಜ್ಞಾನ ಇರ್ತದೆ ಅದಕ್ಕೆ ಹಾಂ ನಮ್ಮ ಮನೆಯಲ್ಲಿ ಗೌರಿ ಅಂತಿತ್ತು ಈಗ ಇದನ್ನೇ ಹೇಳ್ತೀನಿ ಸುರಭಿ ಅನ್ನೋ ಒಂದು ಹಸು ಅಂತ ಹೇಳಿ ಬರ್ತದೆ ಆದರೆ ವಾಸ್ತವಿಕ ಒಂದೇ ಹಸುವಿನಿಂದ ಅವರಷ್ಟು ಅತಿಥಿ ಸತ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಸುರಭಿ ಅನ್ನೋದು ಅತ್ಯಂತ ಮುಖ್ಯವಾದದ್ದು ಆ ಒಂದು ಮುಖ್ಯವಾದ ಸುರಭಿ ಅಥವಾ ಶಬಲ ಎನ್ನುವ ಹಸುವಿನಿಂದಲೇ ಅವರ ಆ ಗೋಶಾಲೆಯ ತುಂಬ ಇರುವ ಆ ಹಸುವಿನ ಸಂತಾನ ಬೆಳೆದಿದೆ ನಮಗೆ ಆಶ್ಚರ್ಯವಾಗ್ತದೆ ನೀವು ಮನೆಗೆ ಒಂದು ಹಸುವನ್ನು ತಂದು ನೋಡಿ ಒಳ್ಳೆಯ ಇದನ್ನು ತಂದು ಅದರ ಸಂತಾನ ಎಷ್ಟು ಬೆಳೀತೋ ಅದರ ಎದುರು ಅಡಿಗೆ ನಾವು ಕಾಣೋದಿಲ್ಲ ಏನೋ ನಮ್ಮ ಕನಕಾಭಿಷೇಕ ಎಲ್ಲ ಮಾಡ್ತಾರಲ್ಲ ಒಂದು ಮಮ್ಮಗ ಹುಟ್ಟಿದ ಒಂದು ನಿಮ್ಮಗೆ ಹುಟ್ಟಿದ ಅಂತ ಕೂಡಲೇ ಹಾಗೆ ಮಾಡೋದಾದ್ರೆ ಅವ್ರಿಗೆ ಏನಿಲ್ಲ ಒಂದು ಎಂಟತ್ತು ವರ್ಷದೊಳಗೇ ಅವ್ರಿಗೆ ಎಷ್ಟೋ ಕನಕಾಭಿಷೇಕ ಆಗಿಬಿಡ್ತದೆ ಯಾಕೆ ಅಂದರೆ ಅಷ್ಟು ಮುಂಚೆ ಅವರ ಸಂತಾನ ಬೆಳೀತದೆ ನಮ್ಮ ಮನೆಯಲ್ಲಿ ಒಂದೇ ಒಂದು ಗೌರಿ ಅಂತ ಹೇಳಿ ಒಂದು ಮಲೆನಾಡು ಗಿಡ್ಡ ಎನ್ನುವುದನ್ನು ತಂದ್ವಿ ಒಂದೇ ಹಸು ಇಡೀ ಕೊಟ್ಟಿಗೆ ಒಂದೇ ಹಸು ಆಮೇಲೆ ಬರೀ ಹತ್ತು ವರ್ಷದಲ್ಲಿ ಹದಿನಾರು ಹಸುಗಳಾದವು ನಮ್ಮ ಕೊಟ್ಟಿಗೆನಲ್ಲಿ ನಮ್ಮ ತಾಯಿ ತಂದೆ ಕಾಶಿ ಯಾತ್ರೆ ಹೋಗಿದ್ದರು ನಾನು ಮಗ ಮಹಾರಾಜ ಮನೆ ಅಂತ ಅಂತೇಳಿ ಉಳ್ಕೊಂಡಿದ್ದೆ ಹೋಗಿ ಹಾಂ ದೀಪಾವಳಿ ಬಂತು ದೀಪಾವಳಿಯಲ್ಲಿ ಗೋ ಗೋಪೂಜೆ ಮಾಡಬೇಕು ಹಸು ನಾವು ಆವಾಗ ಸ್ವಲ್ಪ ಹುಲ್ಗಾವ್ಲಿಲ್ದೇ ಹೋದ್ರು ಅಲ್ಲಿ ತೋಟ ಬೇರೆಯವ್ರ ಗೀಟ ನುಗ್ಗಿ ಹಸು ತಿನ್ಕೊಂಬತ್ತಿದ್ದು ನಮ್ಮ ಹಸುಗಳು ಹಾಗೆ ಪಾಪ ಹುಲ್ಗಾವ್ಲಿ ಇರಲಿಲ್ಲ ಆಗ್ಳೂ ಆಮೇಲೆ ನಾಳೆ ದೀಪಾವಳಿ ಬೆಳಗ್ಗೆ ಗೋಪೂಜೆ ಮಾಡಬೇಕು ಹಿಂದಿನ ದಿವಸ ಸಾಯಂಕಾಲ ಆರು ಗಂಟೆ ಆದರೂ ಹದಿನಾರು ಹಸುಗಳಲ್ಲಿ ಒಂದು ಹಸುವಿನ ಸುಳುವೂ ಇಲ್ಲ ನಾನು ಕಂಗಾಲಾಗ್ಬಿಟ್ಟೆ ಹಾಗೆ ಸುಮಾರು ಸಂಜೆ ಆಗ್ತಾ ಆಗ್ತಾ ಬಂತು ಆರು ಗಂಟೆ ಆಯಿತು ಅದರಲ್ಲೂ ನಾವು ಮನೆ ಜವಾಬ್ದಾರಿ ಹೊತ್ಕೊಂಡವನು ಮಗನ ಮನೆಯಲ್ಲಿ ಇದ್ದ ಮಗ ಗೋ ಪೂಜೆ ಮಾಡಲಿಲ್ಲ ಗೋ ನೋ ಗೋ ನೋಡ್ಕೊಂಡಿಲ್ಲ ಎನ್ನೋದೇ ಆಗತ್ತಲ್ಲ ಪೂಜೆ ಬೇರೆ ಇಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಆ ಗೌರಿ ಎನ್ನುವ ಒಂದು ಹಸು ಸುಮಾರು ನಾನು ಕೂತಿದ್ದ ಜಾಗದಿಂದ ಅಷ್ಟು ದೂರ ಆಗುತ್ತೆ ರಸ್ತೆ ರಸ್ತೆಯಿಂದ ನಮ್ಮ ಮನೆ ಮೆಟ್ಲನ್ನು ಅದು ಹಿಂಗೆ ಹತ್ತಿತ್ತು ಎರಡು ಮೆಟ್ಲು ಹತ್ತಿದೆ ನನಗೆ ಸುಮ್ಮನೆ ಇರಬೇಕಲ್ಲ ನೋಡ್ತೀನಿ ಅದರಿಂದ ಬೇರೆ ಹಸುಗಳೇ ಇಲ್ಲ ಅದೊಂದೇ ಬಂದಿದೆ ಏ ಗೌರಿ ನೀವು ಒಬ್ಬಳೇ ಬಂದಿದ್ದೀಯಲ್ಲ ಉಳಿದವರೆಲ್ಲ ಎಲ್ಲಿ ಹೋದರು ಅವನ್ನೆಲ್ಲ ಬಿಟ್ಬಿಟ್ಟು ನೀನು ಒಬ್ಬಳೇ ಬಂದರೆ ನಾಳೆ ಹಬ್ಬ ಬೇರೆ ನಾನು ಮಾತಾಡಿದೆ ನಂಗೆ ಸ್ವಲ್ಪ ಅಭ್ಯಾಸ ಪ್ರಾಣಿಗಳ ಜೊತೆ ಮಾತಾಡೋದು ಹೀಗೆ ಬಾಯಲ್ಲಿ ಮಾತಾ ಹೇಳಿದೆ ಹಾಗೆ ಹೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಮುಂದಿನ ಮೆಟ್ಲಿಗೆ ಕಾಲಿಡ್ಲಿಕ್ಕೆ ಅದು ಹಿಂಗೆ ಎತ್ತಿದೆ ಎತ್ತಿದ ಎದ್ದನ್ನು ಮುಂದಿನ ಮೆಟ್ಲ ಮೇಲೆ ಅದು ಇಡಲಿಲ್ಲ ಹಾಗೆ ತಿರ್ಕೊಂಡು ನಡೆತು ನಡೆದು ಬಿಡ್ತು ಸರಿ ನಾನು ಬಂದ್ಬಿಟ್ಟು ನನ್ನ ಕೆಲಸದ ವ್ಯಾಪಾರ ಆಮೇಲೆ ರಾತ್ರಿ ಏಳಾಯಿತು ಎಂಟು ಗಂಟೆ ಆಯಿತು ಇದು ಇಲ್ಲ ನನ್ನ ತಂಗಿ ನನ್ನ ಹೆಂಡತಿ ಎಲ್ಲ ಬಯಲಿಗೆ ಶುರು ಮಾಡಿದ್ರು ನನಗೆ ಬಂದೊಂದು ಹಸುವನ್ನು ಬೈದು ಕಳಿಸ್ಬಿಟ್ರಲ್ಲರಿ ಗೋಪೂಜೆ ಒಂದು ಹಸು ಆದರೂ ಸಾಕಾಗ್ತಿತ್ತು ಒಂದನ್ನು ಕಳಿಸ್ಬಿಟ್ರಲ್ಲ ಹೇಳು ನಾನು ನಿಜವಾಗೂ ಕಂಗಾಲ ಅದೇ ಮನಸ್ಸಿಗೂ ಭಾರಿ ಬೇಸರ ಆಗ್ತಾ ಇತ್ತು ಏನಪ್ಪ ಮಾಡಲಿ ಏನು ಬೆಳಗಾದ್ರೂ ಇಲ್ಲ ಬೇರೆಯವ್ರ ಮನೆ ಕೊಟ್ಟಿಗೆ ಹೋಗಿ ಹಸು ಪೂಜೆ ಮಾಡ್ಕೊಂಬರಬೇಕು ಅದು ನಮ್ಮಲ್ಲಿ ಇದ್ದಿಲ್ಲ ಶಾಸ್ತ್ರ ನಾವು ಮಾಡಲೇಬೇಕು ಗೋಪೂಜೆ ಮನೆ ಕೊಟ್ಟಿಗೆಲಿ ಇನ್ನೇನು ಮಾಡೋದು ಬೇರೆಯವ್ರ ಕೊಟ್ಟಿಗೆಗೆ ಹೋಗಿ ಮಾಡ್ಕೊಂಬರ್ಬೇಕಾಯ್ತು ಯಾರ ಮನೆ ಕೊಟ್ಟಿಗೆ ಹೋಗಲಿ ಅಂತ ಯೋಚನೆಯಲ್ಲಿ ಮಲಗಿದ್ದೀನಿ ಬೆಳಗಾಗಿ ನಸಿಗೆ ಐದೂರೈ ಆರು ಚುಮ್ 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 ಬೆಳಗಾಗಿದೆ ಎದ್ದಿದ್ದೀನಿ ಹಳ್ಳಿನಲ್ಲಿ ಓಪನ್ ಬಚ್ಚಲ ಮನೆ ಮನೆ ಹಿಂದ್ಗಡಿಗೆ ಬಚ್ಚಲ ಮನೆ ಅಲ್ಲಿ ಹೋಗಿ ನಾನು ತಾಯಿ ನಿಂತುಕೊಂಡು ಓದ್ತಾ ಇದ್ದೀನಿ ಮನೆ ಹಿಂದ್ಗಡೆ ಗುಡ್ಡೆಯಿಂದ ಇಳಿದು ಬರ್ತಾ ಇವೆ ಎದುರುಗಡಿಗೆ ನನ್ನ ಗೌರಿ ಅದರ ಹಿಂದ್ಗಡೆಗೆ ಇನ್ನೂ ಹದಿನೈದು ಕರು ಅದರ ಮಗಳು ಅದರ ಮಗಳು ಅದರ ಮರಿ ಮಗಳು ಎಲ್ಲ ಆ ಬಾ ಪಚಾವಾದೆ ಅಂದ್ಕೊಳ್ಳೆ ನಾನು ನೋಡಿ ಅಷ್ಟು ಹೋಗಿ ಅದು ನೀವು ಒಬ್ಬನೇ ಬಂದಿ ಬಂದಿದೆಯಲ್ಲ ಉಳಿದವ್ರೆ ಯಾಕೆ ಬಿಟ್ಟು ಬಂದೆ ಅನ್ನೋದಕ್ಕೆ ಹೋಗಿ ಕರ್ಕೊಂಡು ಬಂದಿದ್ದೆ ಅದು ಇದು ನನ್ನ ಸ್ವಂತ ಅನುಭವ ಅದು ಯಾವುದೇ ಕೊಟ್ಟಿಗೆಯಲ್ಲಿ ಒಂದು ಎಮ್ಮೆ ಅಥವಾ ಒಂದು ದನ ಕರು ಹೆರಿಗೆ ಆಗ್ತಾ ಇದ್ದರೆ ಮಧ್ಯರಾತ್ರಿಯಲ್ಲಿ ಕೂಗ್ತಿತ್ತು ಜೋರಾಗಿ ಕೂಗ್ತಿತ್ತು ಕೂಗಿ ಮನೆಯವ್ರನ್ನ ಎಬ್ಬಿಸ್ತಿತ್ತು ಬನ್ನಿ ಅಂತೇಳಿ ನಮ್ಮ ತಾಯಿಯವರೆಲ್ಲ ಹೋಗಿ ಅದರ ಶುಶ್ರೂಷೆಯನ್ನು ಮಾಡ್ತಿದ್ದು ಹೀಗೆ ದೊಡ್ಡ ಗೋಸಂಪತ್ತನ್ನು ಜಮದಗ್ನಿ ಇಟ್ಕೊಂಡಿದ್ದ ಇಂತಹ ಒಂದು ಸಂದರ್ಭ ಇರಲಿ ಅದಕ್ಕಿಂತ ಮೊದಲಿನ ಒಂದು ಸಂದರ್ಭವನ್ನು ಹೇಳಿ ಮುಂದಿನ ಕತೆಗೆ ಹೋಗಬೇಕಾಗಿದೆ ನಾನು ಜಮದಗ್ನಿ ಮತ್ತು ನಂತರ ಜಮದಗ್ನಿ ಮತ್ತು ರೇಣುಕೆ ಇವರಿಬ್ಬರ ಸಂಸಾರ ನಡೆದಿದೆ ಐದು ಜನ ಮಕ್ಕಳು ಹುಟ್ಟಿದ್ದಾರೆ ಅವರೆಲ್ಲ ಪ್ರಬುದ್ಧರಾಗಿದ್ದಾರೆ ವಿದ್ಯಾಬುದ್ಧಿಯನ್ನೆಲ್ಲ ಕಲಿಸಿದ್ದಾರೆ ತಮ್ಮ ಕುಲಕ್ರಮತವಾಗಿರುವಂತಹ ಶಾಸ್ತ್ರವಿದ್ಯೆಯ ಜೊತೆಗೆ ಅವರೆಲ್ಲರಿಗೂ ಕೂಡ ಶಸ್ತ್ರವಿದ್ಯಾಭ್ಯಾಸವನ್ನು ಅಭ್ಯಾಸವನ್ನು ಕೂಡ ಜಮದಗ್ನಿ ಮಾಡಿಸಿದ್ದಾರೆ ಇಂಥ ಒಂದು ಸಂದರ್ಭ ಒಂದು ದಿನ ಗಂಗಾ ನದಿಗೆ ಅಂದರೆ ಅವ್ರು ನೋಡಿ ಅವರು ಅಲ್ಲಿಂದ ಬಿಟ್ಟು ಗಂಗಾ ನದಿಯ ತೀರಕ್ಕೆ ಹೋಗಿ ಆ ಸಮಯದಲ್ಲಿ ವಾಸ ಮಾಡಿದ್ದಾರೆ ಜಮದಗ್ನಿ ಗಂಗಾ ನದಿಗೆ ರೇಣುಕೆ ನೀರು ತರಲಿಕ್ಕೆ ಹೋಗಿದ್ದಾಳೆ ನೀರು ತರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿತ್ರರಥ ಎನ್ನುವಂತಹ ಒಬ್ಬ ಗಂಧರ್ವ ಅಂತ ಹೇಳ್ತಾರೆ ಗಂಧರ್ವ ಅಂತಲ್ಲ ಅವನು ಗಂಧರ್ವನಲ್ಲ ಮಾರ್ತಿಕಾವತ ಅಂಥೇಳಿ ಈ ವಾರಣಾವತ ಅಂತೆಲ್ಲ ಮಹಾಭಾರತದಲ್ಲಿ ಬರುತ್ತಲ್ಲ ಹಾಗೆಯೇ ಮಾರ್ತಿಕಾವತ ಎನ್ನುವಂತಹ ಒಂದು ಇದಕ್ಕೆ ಒಂದು ಸಣ್ಣ ಮಂಡಲ ಅದರ ಒಡೆಯನಾದಂಥವನು ಚಿತ್ರಸೇನ ಎನ್ನುವನು ತನ್ನ ರಾಣಿ ಪರಿವಾರ ಎಲ್ಲ ಕಟ್ಕೊಂಡು ಬಂದು ಗಂಗಾ ನದಿಯಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ದಾನೆ ಸ್ನಾನ ಮಾಡ್ತಾ ಇದ್ದಾನೆ ನೀರು ತರಲಿಕ್ಕೆ ಹೋದಂತಹ ರೇಣುಕೆ ತಲೆಯ ಮೇಲೆ ನೀರು ಕೊಡ ಇಟ್ಕೊಂಡಿದ್ದಾಳೆ ತಿಟ್ಟೆತ್ತಿ ತಿರುಗಿ ನೋಡಾಳ ತಿರುಗಿ ನೋಡ್ತಾಳೆ ಇವರೆಲ್ಲ ಜಲ ಕೇಳಿ ಆಡ್ತಾ ಇದನ್ನು ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಎಲ್ಲ ರಾಜಮಂತನದ ಹುಡುಗಿಯರು ಕನ್ನೆಯರು ಇವರು ಅವರೆಲ್ಲ ಹೇಗೆ ಸಂತೋಷವಾಗಿ ಕುಣಿದಾಡ್ಕೊಂಡ್ಬಿಟ್ಟು ವಿಶೇಷವಾದ ಆಭರಣಾದಿಗಳನ್ನೆಲ್ಲ ತೊಟ್ಟುಕೊಂಡು ಎಲ್ಲ ಬಂದಿರ್ತಾರೆ ಅವರ ಜಲಕೇಳಿಯನ್ನು ನೋಡಿ ಮೈ ಮರೆತು ಬಿಡ್ತಾಳೆ ಜಮದಗ್ನಿ ಹೋಮಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಬಹುಶಃ ನೀರಿಗಾಗಿ ಕಾಯ್ತಾ ಇರ್ತಾನೇನೋ ಆಮೇಲೆ ಹೋಮ ಎಲ್ಲ ಮುಂದುವರೆದು ಮುಗಿತಾ ಇದ್ದರು ಇವಳು ಬರಲಿಕ್ಕೆ ತಡವಾಗಿ ಬಿಡ್ತದೆ ತಡವಾಗಿ ಆಕೆ ಬಂದು ಕೂಡಲೇ ಏನು ಏನು ತಾನು ಅಂತ ಕೇಳ್ತಾನೆ ಹೌದು ಸ್ವಲ್ಪ ತಡವಾಗಿ ಹೋಯಿತು ಅಲ್ಲಿ ಯಾರೋ ಹಿಂಗೆ ಜಲ ಕೇಳಿ ಆಡ್ತಾ ಇದ್ದರು ಅದನ್ನು ನೋಡ್ತಾ ನಿಂತೆ ನಾನು ಅಂತ ಹೇಳಿ ಇಲ್ಲಿ ಇವನ ಅಂತರಂಗಕ್ಕೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ ನಿನ್ನ ಮನಸ್ಸು ಚ್ಯುತವಾಯಿತು ವ್ಯಭಿಚರಿತವಾಯಿತು ನಿನ್ನ ಮನಸ್ಸು ಋಷಿ ಪತ್ನಿಯಾದಂತಹ ನೀನು ಗಂಗಾ ತೀರಕ್ಕೆ ಹೋಗಿ ಯಾವುದೋ ರಾಜಮನ ತಂದವರು ಸ್ನಾನವನ್ನು ಮಾಡ್ತಾ ಇದ್ದರೆ ಅದನ್ನು ನೋಡ್ಕೊಳ್ತಾ ನಿಂತೆ ಆ ರೀತಿಯಾಗಿ ಇರಬೇಕು ಎಂದು ನೀನು ಆಸೆ ಪಟ್ಟೆ ಈ ನಿನ್ನ ಆಸೆ ಎನ್ನುವುದು ನಮ್ಮ ಇದಕ್ಕೆ ಸರಿಹೊಂದುವಂಥದ್ದಲ್ಲ ಇನ್ನೂ ಹೇಳ್ತಾರೆ ಅವನು ನೀನು ಪೂರ್ತಿಯಾಗಿ ನೀವು ನಮ್ಮನ್ನು ಬಿಟ್ಟುಬಿಟ್ಟು ಅವ್ರ ಜೊತೆಯೇ ಹೋಗುವಷ್ಟು ಮಟ್ಟಿಗೆ ನಿನ್ನ ಮನಸ್ಸು ಕಲುಷಿತವಾಗಿತ್ತು ಅಂತ ಜಮದಗ್ನಿಯ ಅಭಿಪ್ರಾಯ ಆ ರೀತಿಯಾದಂತಹ ಪರಿಸ್ಥಿತಿ ನಿನಗೆ ಬಂತು ಗಂಧರ್ವನ ಮೇಲೇ ಗಂಧರ್ವನೋ ರಾಜನೋ ಅವನ ಮೇಲೇ ನಿನ್ನ ಮನಸ್ಸು ಹೊರಳಿಬಿಡ್ತು ಐದು ಮಕ್ಕಳ ತಾಯಿ ರೇಣುಕೆ ಐದು ಮಕ್ಕಳ ತಾಯಿ ಇಂಥ ಸಂದರ್ಭದಲ್ಲಿ ಜಮದಗ್ನಿ ಆ ರೀತಿಯಾಗಿ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅದಕ್ಕೆ ನಿಮ್ಗೆ ಹೇಳಿದ್ದು ಜಮದಗ್ನಿ ಕೋಪ ಸ್ವಾಭಾವಿಕವಾಗಿ ಹೋದದ್ದಲ್ಲ ಒಳಗೆ ಅದುಮಿಟ್ಕೊಂಡಿದ್ದಾಗಿತ್ತು ಹೇಳಿಬಿಟ್ಟು ಆ ಅದುಮಿಟ್ಕೊಂಡಿರುವಂತಹ ಕೋಪ ಆ ಒಂದು ಸನ್ನಿವೇಶದಲ್ಲಿ ಹೊರಗೆ ಬಂದು ಹೋಯಿತು ಬಂದದ್ದೇನೆ ನೀನು ಬದುಕಿರಲಿಕ್ಕೆ ಯೋಗ್ಯಗಳಲ್ಲ ನಿನ್ನ ಪಾತಿವೃತ್ಯ ಭಂಗ ಆಗೋಯಿತು ಆದ್ದರಿಂದ ಪತಿಯ ಜೊತೆಗೆ ನೀನು ಪತ್ನಿಯಾಗಿ ಬಾಳಲಿಕ್ಕೆ ಅನರ್ಹಳು ಅದಕ್ಕಾಗಿ ನಿನಗೆ ವಧಾದಂಡ ವಧೆಯಾಗುವುದೇ ಸರಿಯಾದದ್ದು ಅಂತ ಹೇಳ್ತಾನೆ ಕೂಡಲೇ ತನ್ನ ಮಕ್ಕಳನ್ನು ಕರೀತಾನೆ ಹಿರಿಯ ಮಗ ಎರಡನೇವನು ಮೂರನೇವನು ನಾಲ್ಕನೇವನು ನಾಲ್ಕನೇ ಅವನು ನಾಲ್ಕು ಜನರನ್ನು ಕರೆದುಬಿಟ್ಟು ಬಿಟ್ಟು ತೆಗಿರಿ ನಿಮ್ಮಮ್ಮನ ತಲೆ ತೆಗಿರಿ ಅಂತಾನೆ ಹಾಗೆ ಋಷಿಗಳು ಇವರು ಅದು ನೋಡಿ ಆ ಒಂದು ರಕ್ತದಲ್ಲಿ ಈ ಈ ಒಂದು ಸ್ವಭಾವ ಯಾವೋ ಸೇರಿಕೊಂಡು ಬಂದುಬಿಟ್ಟು ಅವನಿಗೆ ಅನಿಸೋದು ತೆಗಿರಿ ತಲೆಯನ್ನು ಅಪ್ಪಪ ಅವರಿಂದ ಆಗೋದಿಲ್ಲ ಅವ್ರು ಹೇಳ್ತಾರೆ ಇಲ್ಲ ನಾವು ತಾಯಿ ತಲೆಯನ್ನು ಕಡಿಯೋದಿಲ್ಲ ಕಡಿಲಿಕ್ಕೆ ಸಾಧ್ಯವಿಲ್ಲ ನಾವು ತಾಲಿಗೆ ಕಡಿಯೋದಿಲ್ಲ ಸರಿ ಹಾಗಾದರೆ ನೀವು ಇದ್ದು ಸತ್ತಾಗಿ ನಾನು ಹೇಳಿದ ಪಿತೃ ಪರಿಪಾಲನೆ ಮಾಡಬೇಕಾದವನು ಪುತ್ರ ಸಪುತ್ರ ಯಾವನು ಮಾತು ಕೇಳ್ತಾನೋ ಅವನು ಪುತ್ರ ನೀತಿಶಾಸ್ತ್ರ ಹೇಳ್ತದೆ ಯಾವಾಗ ತಂದೆ ಮಾತನ್ನು ನೀವು ಕೇಳೋದಿಲ್ಲೋ ಆದ್ದರಿಂದ ನೀವು ಅಯೋಗ್ಯರು ಪುತ್ರ ಆಗಲಿಕ್ಕೆ ಸರಿಯಲ್ಲ ಬದುಕಿರಲಿಕ್ಕೂ ಸರಿಯಾದದ್ದಲ್ಲ ಅಚೇತನರಾಗಿ ಅಂತ ಶಾಪ ಕೊಡ್ತಾನೆ ಹಾಗಾಗಿ ಅವರು ಜೀವಚ್ಛವದ ಹಾಗೆ ಇರ್ತಾರೆ ಅಂದರೆ ಅವರ ಶಾಪದ ಮಹಿಮೆಯಿಂದಾಗಿ ಇವತ್ತಿನ ಭಾಷೆಯಲ್ಲಿ ಹೇಳುವುದಾದರೆ ಏನು ಸ್ಥಿತಿ ಹೊರಟು ಹೋಗ್ಬಿಡ್ತಾರೆ ಅವರು ಹಾಗಿರ್ತಾರೆ ಹಾಂ ನಿಶ್ಚೇಷ್ಟರಾಗಿಬಿಡ್ತಾರೆ ಅಂತಹ ಸ್ಥಿತಿಗೆ ಅವರು ಹೋಗ್ತಾರೆ ಆಮೇಲೆ ಸಂವಿಧಾನಕ್ಕೆ ಹೋಗಿರುವಂತಹ ಪರಶುರಾಮ ಬರ್ತಾನೆ ಕಿರಿಯ ಮಗ ಪರಶುರಾಮನ ಹತ್ರ ಹೇಳ್ತಾನೆ ಪರಶುರಾಮ ತಾಯಿ ಮಹಾ ಅಪರಾಧವನ್ನು ಮಾಡಿದ್ದಾಳೆ ಅವಳ ಮನಸ್ಸು ಪೂರ್ತಿ ಕೆಟ್ಟು ಹೋಗಿದೆ ನಮ್ಮಂಥವರ ಮನೆಯಲ್ಲಿರಲಿಕ್ಕೆ ಅವಳು ಯೋಗ್ಯ ಹೆಣ್ಣಲ್ಲ ಆದ್ದರಿಂದ ಅವಳ ತಲೆಯನ್ನು ಕತ್ತರಿಸು ಅಂತ ಹೇಳ್ತಾನೆ ಇವನು ತಥಾಸ್ತು ಅಂತಾನೆ ಕೂಡಲೆ ಅದೇ ಕೊಡಲಿ ಮೊದಲೇ ಎತ್ತಿದ್ದದು ನಿಜವಾಗಿ ಅವರು ಋಷಿ ಆಶ್ರಮಗಳಲ್ಲೆಲ್ಲ ಕೊಡಲಿ ಇರುತ್ತದೆ ಯಾಕೆ ಅವರಿಗೆ ಸಮಿಧವನ್ನು ತರಲಿಕ್ಕೆ ಚಕ್ ಸಮೀಧ ಮುಟ್ಟಿಗೆ ಅಂತಾರೆ ಅಂದರೆ ಮುಟ್ಟಿಗೆ ಅಂದರೆ ಚಕ್ಕೆ ಯಜ್ಞಕ್ಕೆ ಆಗುವಂಥ ಚಕ್ಕೆಯನ್ನು ಕತ್ತರಿಸಲಿಕ್ಕೆ ಕೊಡಲಿ ಬೇಕೇ ಬೇಕು ಅದಕ್ಕಾಗಿ ಇದ್ದಂತಹ ಕೊಡಲಿ ಕೂಡಲೇ ಅವನು ಹೆಗಲ ಮೇಲೆ ಇರ್ತದೆ ಪರಶು ಪರಶುರಾಮ ಆಗಿಲ್ಲ ಈ ಬರೀ ರಾಮ ಅವನು ಆ ರಾಮ ತಲೆಯನ್ನು ಕತ್ತರಿಸು ಹೇಳಿದಾಗ ತಾನು ಸಮೀಧವನ್ನು ತರಲಿಕ್ಕಾಗಿ ತೆಗೆದುಕೊಂಡು ಹೋಗಿರುವಂತಹ ಕೊಡಲಿ ಆ ಕೊಡಲಿಯನ್ನೇ ಎತ್ತಿ ತಾಯಿಯ ತಲೆಯನ್ನು ಕತ್ತರಿಸಿ ಹಾಕ್ಬಿಡ್ತಾನೆ ಹಾಗೆ ಕತ್ತರಿಸಿ ಹಾಕಿದ ಕೂಡಲೇ ಏನಿಗೆ ಭಾರಿ ಸಂತೋಷ ಆಗಿಬಿಡುತ್ತೆ ನೆತ್ತಿಗೆ ನೆತ್ತಿಗೇರಿದ ಕೋಪ ಸಮವಾಗಿ ಇಳೀತದೆ ಸಂತೋಷವಾದ ಮಗನೇ ಪಿತೃವ ಆಜ್ಞಾ ಪರಿಪಾಲಕ ಪಿತೃವಾಕ್ಯ ಪರಿಪಾಲಕ ನೀನೇ ಮಗ ಅಂದರೆ ಸರಿ ನೋಡು ಇವರು ಇವರು ಸತ್ತ ಇವರು ಹೆಣವಾಗಿ ಬದುಕಿದವರು ಈ ನಿನ್ನ ಅಣ್ಣಂದಿರು ನೀನೇ ಸರಿ ಆದವನು ಏನು ವರ ಬೇಕೋ ಬೇಡಿಕೋ ಅಂತ ಹೇಳ್ತಾರೆ ಬಹುಶಃ ಪರಿಶ್ರಮ ಗೊತ್ತಿತ್ತು ಒಡನಾಟದಿಂದ ಇವರ ಕೋಪ ಹೇಗೆ ಬರ್ತದೆ ಅದನ್ನು ಹೇಗೆ ಇದು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿತ್ತು ಸರಿ ಆಗಲಿ ವರ ವರ ಕೇಳ್ಕೊಳ್ತೀನಿ ಕೊಡ್ತೀರಾ ಅವು ಖಂಡಿತವಾಗಿ ಏನು ವರ ಕೇಳಿದ್ರು ಕೊಡ್ತೀನಿ ಹಾಗಾದರೆ ನಮ್ಮ ತಾಯಿಯನ್ನು ಬದುಕಿಸಿಕೊಡು ನಿಶ್ಚೇಷ್ಟಿತರಾದಂತಹ ನನ್ನ ಅಣ್ಣಂದಿರು ಬದುಕಲಿ ಮತ್ತು ಇವತ್ತಿನ ಮೇಲಿನಿಂದ ಸಿಟ್ಟು ಮಾಡೋದಿಲ್ಲ ಅಂತ ಮಾತು ಕೊಡಿ ಮೂರು ವರ ಬೇಕು ನನಗೆ ಮೂರು ವರವನ್ನು ಕೊಡಿ ಇವತ್ತಿನಿಂದ ಸಿಟ್ಟು ಮಾಡೋದಿಲ್ಲ ಒಂದು ಎರಡನೇ ತಾಯಿಯನ್ನು ಬದುಕಿಸಿಕೊಡಿ ಹಾಗೆ ಯ ನನ್ನ ಸಹೋದರಿದಾರಲ್ಲ ಅವರು ನಿಶ್ಚೇಷ್ಟಿತರಾಗಿದ್ದಾರೆ ಅವರು ಸಚೇತನರಾಗಲಿ ಅಂತೇಳಿ ಕೇಳ್ತಾನೆ ಉದ್ಯಮದಗ್ನಿ ತಥಾಸ್ತು ಅಂತ ಹೇಳ್ತಾರೆ ಅರ್ಥಾತ್ ಅವಳ ತಲೆ ಕತ್ತರಿಸಿದ್ರು ಕೂಡಲೇ ಅವಳಿಗೆ ಜೀವ ಬರುವ ಹಾಗೆ ಮಾಡ್ತಾರೆ ಇದನ್ನು ನಾವು ಈಗ ಕಥೆ ಅಂತ ಕೇಳ್ತೀವಿ ಅದೇನೋ ಒಂದು ಕಲ್ಪನೆ ತಪಸ್ಸಿನ ವೈಭವೀಕರಣಕ್ಕಾಗಿ ತಪಸ್ಸಿನ ವೈಭವಕ್ಕಾಗಿ ಹೇಳ್ತಾರೆ ಅಂತೇಳಿ ಅದು ನನ್ನ ದೃಷ್ಟಿಯಿಂದ ಹಾಗೆ ಸ್ವೀಕರಿಸಬೇಕಾದ್ದಿಲ್ಲ ತಕ್ಷಣದಲ್ಲಿ ಯಾರದ್ದೇ ತಲೆ ಕತ್ತರಿಸಿ ಬಿದ್ದರೆ ಖಂಡಿತಕ್ಕೂ ಅವರನ್ನು ತ ಅದನ್ನು ಜೀವ ಬರುವಾಗೆ ಮಾಡಬಹುದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಂತರಂಗಕ್ಕೆ ಅನಿಸ್ತದೆ ಆ ರೀತಿಯಾಗಿ ಈ ಶರೀರಕ್ಕೆ ಅಂತ ಬೆಳೆಯೋ ಒಂದು ಒಳ್ಳೆಯ ಗುಣ ಇದೆ ಈಗ ತಾನೇ ನಮ್ಮನೆ ಕಥೆಯನ್ನು ನಿಮ್ಗೆ ಹೇಳ್ತಾ ಇದ್ದೆ ದಯವಿಟ್ಟು ಅನ್ಯಥ ಭಾವಿಸ್ಬಾರ್ದು ತಿಳುವಳಿಕೆಗಾಗಿ ಹೇಳ್ತಾ ಇದ್ದೀನಿ ಇದೇ ನಮ್ಮ ಗೌರಿಯ ಮಗಳು ರಾಮಿ ಅಂತ ಒಬ್ಬಳಿದ್ಲು ಅವಳು ಮೇಲಕ್ಕೆ ಹೋಗಿ ತಿರುಗಿ ಬಂದಳು ಬರುವಾಗ ಅದೆಂತೂ ಎಡ್ಕೊಂಬಿಟ್ಟು ಅವಳ ಮುಂಗಾಲು ಮುಂದಿನ ಕಾಲಿನ ಈ ಗೊರಸಿನ ಮೇಲ್ಗಡೆ ಭಾಗ ಕತ್ತರಿಸಿ ಹೋಗಿತ್ತು ಕುಂಟ್ಕೋದು ಕುಂಟ್ಕೋದು ಬಂತು ಮೇಲಕ್ಕೆ ಹೋದದ್ದು ಸರಿ ಅಯ್ಯೋ ಕಾಲು ಮುರ್ಕೊಂಬಂದುಬಿಟ್ಟಿದೆ ಅಂತೇಳಿ ಕೊಟ್ಟಿಗೆಯಲ್ಲಿ ಕಟ್ಟಾಗಿದ್ವಿ ಮರುದಿವ್ಸ ಬೆಳಿಗ್ಗೆ ನಾನೇ ದನ ಬಿಡಲಿಕ್ಕೆ ಹೋದವನು ಕೊಟ್ಟಿಗೆಯಿಂದ ದನ ಬಿಡಲಿಕ್ಕೆ ಹೋದಾಗ ಹೊರಗಡೆ ರೋಡವ್ರಿಗೆ ಇಳಿಸ್ಬೇಕಲ್ಲ ರಸ್ತೆಯವರಿಗೆ ಇಳಿಸ್ಲಿಕ್ಕೆ ಅಂತೇಳಿ ಹೊಡ್ಕೊಂಡು ಹೋದರೆ ಆ ಕೊಟ್ಟಿಗೆಯ ಬಾಗಿಲಿನಲ್ಲಿ ಅದ್ರ ಗೊರಸು ಬಿದ್ದುಕೊಂಡಿತ್ತು ಕಾಲಿನ ಗೊರಸು ಕೆ ಕೆಳಗೆ ಇದೆ ಮೇಲೆ ಒಂದಿಷ್ಟು ಭಾಗ ಗೊರಸಿನ ಮೇಲುಗಡೆ ಅದು ಕಟ್ಟಾಗಿತ್ತು ನನಗೆ ಏನು ಅನಿಸ್ತೋ ಏನೋ ಇದನ್ನು ಯಾಕೆ ಕೂಡಿಸ್ಲಿಕ್ಕಾಗಲ್ಲ ಒಂದು ಪ್ರಯತ್ನ ಮಾಡಿ ನೋಡಿರಾಯಿತು ಅಂತ ಹೇಳಿ ಊರಲ್ಲಿ ಹರಿಜನ ಬಂಗಾರ್ಯ ಅಂತ ಇದ್ದ ಅವನು ಈ ರೀತಿಯಾಗಿ ಪಶು ಚಿಕಿತ್ಸೆ ಮಾಡ್ತಾನೆ ಗೊತ್ತಿತ್ತು ಕೂಡಲೇ ಅವನತ್ರ ಹೋದೆ ಬಂಗಾರಿಯ ಬಾ ನಾವೊಂದು ಪ್ರಯೋಗ ಮಾಡಿ ನೋಡೋಣ ನಮ್ಮ ಈ ರಾಮಿ ಇದು ಕಳ್ಕೊಬೋ ಅದು ಕೊಠಿಯಲ್ಲೇ ಇತ್ತು ಹಾಂ ಈ ಗೊರೆಸಿದೆ ಇದನ್ನು ಸೇರಿಸ್ಲಿಕ್ಕೆ ಆಗುತ್ತೋ ನೋಡೋಣ ಆಗತ್ರ ಒಡೆಯ ಮಾಡ್ಬೋದು ಅಂದ ಅವನು ಹಾಗೆ ಬಂದು ಕೂಡಲೇ ಅದಕ್ಕೆ ಬೇಕಾದ್ ತರ್ತೀರಿ ಅಂತಂದ ನಮ್ಮಲ್ಲಿ ಮುಂಡಿಗೆ ಅಂತ ಹೇಳ್ತಾರೆ ಮುಂಡಿಗೆ ಅಂದರೆ ಈ ಕೇದಿಗೆ ಇದೆಯಲ್ಲ ಹೂ ಬಿಡದೇ ಇರುವ ಕೇದಿಗೆ ಕೇದಿಗೆನಲ್ಲಿ ಹೂ ಬಿಡುವಂಥದ್ದು ಹೂ ಅಂದರೆ ಹೂ ಅಲ್ಲೇ ಅಲ್ವಲ್ಲ ಅದು ವಾಸ್ತವಿಕವಾಗಿ ಕೇದಿಗೆ ಎಲೆಯೇ ಹೋಗಿ ಕೊನೆಯಲ್ಲಿ ಸೇರಿಕೊಂಡಿರ್ತದೆ ಅದಕ್ಕೆ ಒಳ ಬೀಜ ಬಂದಾಗ ಅದನ್ನು ಬೀಜ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಹಿಂಗೆ ಸೇರಿಕೊಂಡಿರುತ್ತೆ ಪರಿಮಳ ಇರುತ್ತೆ ಇನ್ನೊಂದು ಅದೇ ಜಾತಿ ಇದೆ ಹಾಗೆ ಏನೇನು ವ್ಯತ್ಯಾಸ ಇರೋದಿಲ್ಲ ಅದು ಆ ರೀತಿ ಕುಂಡಿಗೆ ಒಂದು ಆಗೋದಿಲ್ಲ ಅದಕ್ಕೆ ಆ ರೀತಿಯಾದದ್ದನ್ನು ಮುಂಡಿಗೆ ಅಂತ ಕರೀತಾರೆ ಅವನು ಹೋಗಿ ಆ ಮುಂಡಿಗೆ ಇದೆಯಲ್ಲ ಅದರ ದಿಂಡು ಇಷ್ಟಿಷ್ಟು ಉದ್ದನ ಎರಡು ದಿಂಡನ್ನು ಕತ್ತರಿಸ್ಕೊಂಡು ಬಂದ ಆಮೇಲೆ ಭತ್ತ ಕುಟ್ಟುವ ಹೊರಳ್ಕಲ್ಲು ಇರುತ್ತಲ್ಲ ಅದರೊಳಗೆ ಅದರ ಮೇಲೆ ತೊಗಟೆಯನ್ನೆಲ್ಲ ಕೆತ್ತಿ ಹಾಕಿಬಿಟ್ಟು ಆ ದಿಂಡನ್ನು ಸಣ್ಣ ಸಣ್ಣ ಕತ್ತರಿಸಿ ಆ ಹೊರಳ್ಕಲ್ಲಲ್ಲಿ ಹಾಕಿದ ಅದನ್ನು ಹಾರೆಕೋಲ್ ಕೋಲು ತೊಗೊಂಡು ಕಬ್ಬಣದ ಹಾರೆಕೋಲ್ ಒಣಕೆಯಲ್ಲಿ ಆಗೋದಿಲ್ಲ ಕಬ್ಬಿಣದ ಹಾರೆಕೋಲ್ ಕೋಲು ತೊಗೊಂಡು ಕುಟ್ಟಿದ ಕುಟ್ಟಿದ ಆಮೇಲೆ ಅದು ಆಯಿತು ಈಗ ನಮ್ಮ ಹುಡುಗರು ತೋರಿಸ್ಬಿಟ್ರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಏನೋ ಚೂವಿಂಗಮ್ ಹಾಂ ಪಕ್ಕಾ ಚಿಂಗಮ್ಮೆ ಆ ರೀತಿಯಾಗಿ ಆಯಿತು ಅದು ಈಗ ಹೇಳಿದ್ರೆ ಚೂವಿಂಗ್ ಥರ ಆಯಿತು ಆಮೇಲೆ ಒಂದು ತೆಂಗಿನಕಾಯಿ ಒಡೆದು ಅದ್ರ ತುರ್ಕ ಬನ್ನಿ ಅಂತಂದ ಒಂದು ತೆಂಗಿನಕಾಯಿ ಒಡೆದು ಅದರ ತುರಿದು ಅದರ ಸುಳ್ಳಿನೂ ಅದಕ್ಕೆ ಹಾಕಿದ ಮತ್ತೆ ಕೊಟ್ಟಿದ ಅದನ್ನು ಹಾಕ್ಕೊಂಡು ತೆಂಗಿನಕಾಯಿ ಫುಲ್ ಹುಡಿಯಾಗಿ ಅದು ಮಿಕ್ಸ್ ಆಯಿತು ಆಮೇಲೆ ದನದ ಆ ಗೊರೆಸು ಬಿದ್ದೋಗಿತ್ತ ಗೊರೆಸಿಗೂ ಅದರ ಕಾಲು ಮಧ್ಯದಲ್ಲೂ ಅದನ್ನೊಂದಿಷ್ಟು ಹಾಕಿದ ಆಮೇಲೆ ಅದರ ಮೇಲ್ಗಡಿಗೂ ಕೂಡ ಅದರದ್ದೇನೆ ಹೀಗೆ ಲೇಪ ಮಾಡಿದ ಮಾಡಿಬಿಟ್ಟು ಹಗರ ದಬ್ಬೆ ಆಮೇಲೆ ಹಗರದಬ್ಬೆ ಅಂತಾರೆ ಅಡಿಕೆ ದಬ್ಬೆ ಇಷ್ಟಿಷ್ಟೇ ಅಗಲಕ್ಕೆ ಹಗರ ದಬ್ಬೆಯನ್ನು ಕಟ್ ಮಾಡಿಕೊಂಡು ಅದನ್ನು ಅದರ ಕಾಲು ಸುತ್ತಲೂ ಇಟ್ಟು ಕತ್ತುರಿ ಹಾಕಿ ಕತ್ತದ ಹುರಿ ಹಾಕಿ ಬಿಗಿದ್ಬಿಟ್ಟ ಅದು ಹಾಗೆ ಕೊಟ್ಟಿಗೆ ಮಲ್ಕೊಂಡು ಉಳಿತು ಹದಿನೈದು ದಿವಸಕ್ಕೆ ಮತ್ತೆ ಅದು ಮೇಲಿಕ್ಕೆ ಹೋಗಿದೆ ಇದು ನಾನು ಮಾಡಿದ ಪ್ರಯೋಗ ನಮ್ಮ ಮನೆಯಲ್ಲ ಆದದ್ದು ಮಾಡಿದ್ದು ಪಾಪ ನಮ್ಮ ಬಂಗಾರ ಹರಿಜನ ಬಂಗಾರ ಅಂತ ನಾವನ್ನು ಕರಿತೀವಿ ಅದು ಮುಂಡಿಗೆ ಇದೆ ಈಗಲೂ ಆ ಮುಂಡಿಗೆ ಇದೆ ಅದನ್ನು ಮಾಡಬಹುದು ಮೂಳೆ ಮುರಿದು ಅದು ಸರಿಯಾಗಿ ಸೇರಿಕೊಂಡು ಹೋಯಿತು ಹಾಗೆಯೇ ಈಕೆಯನ್ನು ನಾವು ವೈಜ್ಞಾನಿಕವಾಗಿಯೂ ಇದು ಅವ್ರ ತಲೆ ಕತ್ತರಿಸಿ ಹಾಗೇ ಬಿದ್ದಿದ್ರೆ ಅದನ್ನು ಸೇರಿಸಿ ಆ ಒಂದು ಜೀವಪ್ರಾಣ ಅದು ಮುಂದುವರಿಯುವ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಇಂಥ ಎಂಥ ಇಂಥ ಸೂಕ್ಷ್ಮ ವಿಚಾರಗಳನ್ನೆಲ್ಲ ನಾವು ಬರೀ ಕಥೆಯಾಗಿ ಗಮನಿಸಿದ್ದೇನೆ ಇದರ ಸಾಧ್ಯತೆ ಉಂಟೆ ಸಾಧ್ಯತೆ ಇಲ್ಲ ಹೋದರೆ ಬಿಟ್ಬೋಣ ನಮಗೇನು ಅಭಿನವೇಶ ಇಲ್ಲ ಸಾಧ್ಯತೆ ಉಂಟೆ ಎನ್ನುವುದನ್ನು ಪರೀಕ್ಷೆ ಸ್ವೀಕರಿಸ್ತಾ ಹೋದರೆ ನಮ್ಮ ಈ ಕಥೆಗಳಿಗೆಲ್ಲ ಒಂದು ಜೀವ ಒಂದು ಮಹತ್ವ ಒಂದು ಪ್ರಯೋಜನ ಮತ್ತು ಒಂದು ಸಿದ್ಧಿ ನಮಗೆ ಖಂಡಿತವಾಗಿ ಸಿಗುತ್ತದೆ ಇರಲಿ ಹೀಗೆ ಮಾಡಿ ಜಮದಗ್ನಿ ಆಕೆ ಬದುಕ್ತಾಳೆ ಮತ್ತು ಅವಳಿಗೆ ಕತ್ತರಿಸಿದ್ದಿದೆಯಲ್ಲ ಆ ಭಾಗ ಮರ್ತು ಹೋಗಬೇಕು ಅದು ಒಂದು ಕೇಳ್ಕೊಂಡಿರ್ತಾನೆ ಆ ರೇಣುಕೆಗೆ ಆಗ ಅವಳು ಏನೋ ತಾನು ಮೂರ್ಛೆ ಬಿದ್ದು ಮತ್ತೆ ಎದ್ದು ಕೂತ್ಕೊಂಡಂಗೆ ಅಷ್ಟೇ ಗಂಡ ತನ್ನ ತಲೆಯನ್ನು ಕಡದ ಅನ್ನೋ ಪ್ರಜ್ಞೆ ಅವಳಿಗೆ ಇರೋದಿಲ್ಲ ಹಾಂ ಆ ರೀತಿಯಾಗಿ ಆಕೆ ಅವಳು ಎಚ್ಚರಗೊಳ್ತಾಳೆ ಇದಾದ ನಂತರದಲ್ಲಿ ಜಮದಗ್ನಿಯು ಹೆಚ್ಚು ಸಿಟ್ಟು ಮಾಡಿಕೊಳ್ಳೋದಿಲ್ಲ ಆದ್ದರಿಂದಾಗಿ ಅವರ ಸಂಸಾರು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಬಹುಶಃ ಅಲ್ಲಿವರೆಗೂ ಕೂಡ ಜಮದಗ್ನಿ ಸಿಟ್ಟು ಅನ್ನೋದು ನಡ್ಕೊಂಡೇ ಇತ್ತು ಅಂತ ಕಾಣುತ್ತೆ ಅಷ್ಟರ ಮೇಲೆ ನಿಯಂತ್ರಣಕ್ಕೆ ಬಂತು ಇದಾದ ಒಂದು ಸಂದರ್ಭ ಇದಾಗಿ ಒಂದಷ್ಟು ದಿನಗಳು ಕಳೆದ ಮೇಲೆ ಅವರು ವಾಸವಾಗಿರುವಂಥ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅಂದಿನ ದೊರೆ ರಾಜ ಅವನನ್ನು ಅರ್ಜುನ ಅಂತ ಅವನಿಗೆ ಹೆಸರು ಕೃತವೀರ್ಯನ ಮಗನಾದ್ದರಿಂದ ಅವನಿಗೆ ಕಾರ್ತವೀರ್ಯ ಅಂತ ಕರೀತಾರೆ ಕಾರ್ತವೀರ್ಯ ಅರ್ಜುನ ಅಥವಾ ಕಾರ್ತವೀರ್ಯ ಅಂತ ಅವನ ಹೆಸರು ಅವನು ತನ್ನ ಪುಟ್ಟ ಸೈನ್ಯವನ್ನು ಬೇಟೆಗಾರರನ್ನ ಜೊತೆಗೆ ತೆಗೆದುಕೊಂಡು ಕಾಡಿಗೆ ಹೋಗಿರ್ತಾನೆ ಆಡಲಿಕ್ಕೆ ಅಂಥೇಳಿ ಹಾಗೇ ಬೇಟೆ ಆಡಿ 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 ಬಳಲಿ ಬೆಂಡಾಗಿ ಆತ ತಿರುಗಿ ಇರ್ತಾನೆ ಬಂದು ಇವರ ಆಶ್ರಮ ಸಮೀಪಕ್ಕೆ ಬಂದುಬಿಟ್ಟು ಅಲ್ಲಿ ಬೀಡುಬಿಟ್ಟಿರ್ತಾನೆ ಮಹಾರಾಜನೇ ಆದರೂ ಏನು ದವಸ ಧಾನ್ಯ ಎಲ್ಲ ಜೊತೆ ಇದ್ದರೆ ಸರಿ ಅದು ಇವರ ಬೇಟೆ ಆಡುವ ಒಂದು ಉತ್ಸಾಹದಲ್ಲಿ ಬಹುಶಃ ತಮ್ಮ ತಾವು ತಗೊಂಡೋಗಿರುವಂತಹ ದವಸ ಧಾನ್ಯಗಳು ಎಷ್ಟು ಉಳಿದಿದೆ ಹೋಗಿದೆ ಅನ್ನೋದು ಮಹಾರಾಜನಿಗೆ ಕಲ್ಪನೆ ಇಲ್ಲ ಉಳಿದವ್ರಿಗೆ ಯೋಚನೆ ಇಲ್ಲ ಕೊನೆ ನೋಡುವವರಿಗೆ ಏನು ಉಳಿದಿಲ್ಲ ಎಲ್ಲ ಉಪವಾಸ ಮಹಾರಾಜನಿಂದ ಹಿಡಿದು ಬೇಟೆಗಾರರು ಸೈನಿಕರು ಎಲ್ಲರಿಗೂ ಉಪವಾಸದಲ್ಲಿದ್ದಾರೆ ಬಳಲಿ ಬೆಂಡಾಗಿ ಬಿಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ಜಮದಗ್ನಿ ಆ ಕಡೆ ಏನೋ ಸಂಚಾರಕ್ಕೆ ಹೋದಾಗ ನೋಡ್ತಾನೆ ಓಹೋ ಮಾಹಿಷ್ಮತಿಯ ಅರಸು ಆಗಿರುವಂತಹ ಕಾರ್ತವೀರಿಯ ಅರ್ಜುನ ಇಲ್ಲಿ ಬಂದಿದ್ದಾನೆ ಬಳಲಿದ್ದಾನೆ ಅಂತ ಹೇಳಿ ಅವನಿಗೆ ಅನ್ನಿಸ್ತದೆ ರಾಜನ ಹತ್ರ ಹೋಗ್ಬಿಟ್ಟು ಬೆಳೆದಿರಿ ನಿಮಗೆ ಊಟದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ನಮ್ಮ ಆಶ್ರಮ ಆಶ್ರಮದಿಂದ ನೀವು ಬರಬೇಕು ಅಂತ ಹೇಳ್ತಾನೆ ಎಲ್ಲಪ್ಪ ನಾನು ಒಬ್ಬನೇ ಅಲ್ವಲ್ಲ ನನ್ನ ಜೊತೆ ಇಷ್ಟೆಲ್ಲ ಜನ ಇದ್ದಾರಲ್ಲ ಇವರಿಗೆಲ್ಲ ಎಲ್ಲರಿಗೂ ಮಾಡೋಣ ಬನ್ನಿ ಮಹಾರಾಜನನ್ನು ಕರೆದ ಆಮೇಲೆ ಆಗಲಿ ಎಲ್ಲರಿಗೂ ಇದರ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಜಮದಗ್ನಿ ಹೇಳಿದ ಅವನು ಒಪ್ಪಿಕೊಂಡ ಆ ಕ್ಷಣದಲ್ಲಿಯೇ ಅವರಿಗೆ ರಾಜನ ಪರಿವಾರದವರು ಅವರ ಸೈನಿಕರು ಬೇಡರು ಎಲ್ಲರಿಗೂ ಕೂಡ ದೊಡ್ಡ ಊಟದ ವ್ಯವಸ್ಥೆ ಆಗೋಯಿತು ಮಿಷ್ಟಾನ್ನ ಭೋಜನ ಅದು ಸ್ವಾಭಾವಿಕ ನಮ್ಮ ಭಾರತೀಯವಾದಂಥ ಒಂದು ಇದು ದೊಡ್ಡವರು ಬಂದಿದ್ದಾರೆ ಅಂದರೆ ಭಾಳ ಪ್ರೀತಿಯಿಂದ ನಾವು ಇದ್ದಿದ್ದು ಇಲ್ಲೋ ಏನೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡಿ ಬಡಿಸ್ತೀವಿ ಏನೋ ಒಂದು ಒಂದು ಖುಷಿ ಅಲ್ಲೂ ಹಾಗೇನೇ ಆಶ್ರಮದವರು ಕೂಡ ನಾನಾ ರೀತಿಯಾದ ಭಕ್ಷ್ಯ ಭೋಜ್ಯ ಬ್ರಹ್ಮವೃರ್ತ ಪುರಾಣದಲ್ಲಿ ಓದಿದ್ದನ್ನೆಲ್ಲ ಹೇಳ್ಬಿಟ್ರೆ ಫಕ್ತ ಗಪ್ತ ಇದೇನು ಏನು ಗಪ್ತ ಅಲ್ಜಿ ಯಾಕೆ ಅಂದರೆ ಆ ಸುರಭಿಯಿಂದಲೇ ಬೆಳ್ಳಿಯ ಚಿನ್ನದ ಪಾತ್ರೆಗಳು ಮತ್ತೊಂದು ಮಗದೊಂದು ಎಲ್ಲ ಬಂತು ಅಂತ ಹೇಳ್ತಾರೆ ಅದೆಲ್ಲ ಯಾಕೆ ಕಲ್ಪನೆ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ ನಾವು ಊಹಿಸಿಗೂ ಒಂದು ನೆಲೆ ಇರಬೇಕು ಒಟ್ಟಿನಲ್ಲಿ ಬಂತು ಒಟ್ಟಿನಲ್ಲಿ ಎಲ್ಲ ಇತ್ತು ಅವರು ಊಟ ಮಾಡಲಿಕ್ಕೆ ಹಾಳೆಯನ್ನು ಉಪಯೋಗಿಸಿರ್ಬೋದು ಅಥವಾ ನಮ್ಮ ಮುತ್ತಿಗೆದ ಎಲೆಯಿಂದ ಮಾಡಿದ್ದು ಇದನ್ನು ಉಪಯೋಗಿಸಿ ಯಾವುದೇ ಮಾಡಿರ್ಬೋದು ಆದರೆ ಅಲ್ಲಿ ಮಟ್ಟಿಗೆ ಮಾತ್ರ ವರ್ಣನೆಯಲ್ಲಿ ಎಲ್ಲ ರಾಜನಿಗೆ ಚಿನ್ನದ್ದು ಪಾತ್ರೆಗಳು ಆಮೇಲೆ ಉಳಿದ ಮಂತ್ರಿ ಇವರಿಗೆಲ್ಲ ಬೆಳ್ಳಿದು ಉಳಿದವರಿಗೆ ಸ್ಟೀಲ್ ಪಾತ್ರೆ ಸುದ್ದಿಯೂ ಬಂದಿಲ್ಲ ಅಲ್ಲಿ ಆಯಸ ಪಾತ್ರೆ ಅಂತೇನಿಲ್ಲ ಇನ್ನು ಬೇರೆಯವರಿಗೆ ಹಿತ್ತಾಳೆದಿರ್ಬೋದು ಒಟ್ಟಿನಲ್ಲಿ ಎಲ್ಲರಿಗೂ ಪಾತ್ರೆ ಈತ್ರೆ ಎಲ್ಲವನ್ನೂ ಕೂಡ ಆ ಶಬಲ ಅಥವಾ ಸುರುಭಿ ಎನ್ನುವಂಥದ್ದೇ ಒದಗಿಸಿತು ಅಂತ ಆ ಪುರಾಣದಲ್ಲಿ ಬರುವಂಥ ಮಾತು ಅದು ಹೇಗೂ ಇಲ್ಲಿ ಒಟ್ಟಿನಲ್ಲಿ ಆತನು ಇವರಿಗೆ ತೃಪ್ತಿ ಆಗುವ ಹಾಗೆ ಆಧರಾತಿಥ್ಯವನ್ನು ಮಾಡಿದ ಆಗ ಆಶ್ಚರ್ಯ ಒಬ್ಬ ಋಷಿ ಹಾಂ ಆಶ್ರಮದಲ್ಲಿದ್ದವನು ನಮ್ದು ಇಷ್ಟು ದೊಡ್ಡ ಸೈನ್ಯ ಇದಕ್ಕೆಲ್ಲ ಇಷ್ಟು ದೊಡ್ಡ ಉಪಚಾರ ಇಷ್ಟು ಮಿಷ್ಟಾನ್ನ ಭೋಜನ ಎಲ್ಲ ಹೇಗೆ ಮಾಡಿದ ಅಂತ ಹೇಳಿ ಅವನಿಗೆ ಕುತೂಹಲವಾಗಿ ಮೆಲ್ಲಗೆ ಮಂತ್ರಿ ಹತ್ರ ಹೇಳಿದೆ ಇದು ಹೇಗಾಯಿತು ಒಂದು ಸ್ವಲ್ಪ ಪರೀಕ್ಷೆ ಮಾಡೋಣ ಇಷ್ಟೆಲ್ಲ ಹೇಗೆ ಹಾಂ ಯಾಕೆ ಅಂದರೆ ನಮ್ಮ ಅರಮನೆಗೇನೇ ಒಂದೇ ಸಲ ಇಷ್ಟೆಲ್ಲ ಬಂದರೂ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಸತ್ಕಾರ ಮಾಡ್ತೀವಿ ಅಂತ ನನಗನ್ನಿಸೋದಿಲ್ಲ ಅವನು ಅದನ್ನು ಹೇಳ್ತಾನೆ ನಮ್ಮ ಹತ್ರ ತನ್ನ ಹತ್ತಿರವೂ ಕೂಡ ಹೀಗೆ ಇದ್ದಕ್ಕೆ ಇದ್ದ ಹಾಗೇನೇ ಇಷ್ಟು ಜನಕ್ಕೆ ಉಪಚಾರವನ್ನು ಇಷ್ಟು ಮಟ್ಟದಲ್ಲಿ ಮಾಡುವುದರೂ ಸಾಧ್ಯವಿಲ್ಲ ಅಂಥದ್ದರಲ್ಲಿ ಈ ಋಷಿ ಅವರ ದೃಷ್ಟಿಯಿಂದ ಯಶ್ಚಿತ್ ಯಕ್ಕಿತ್ ಋಷಿ ಇಷ್ಟೆಲ್ಲ ಮಾಡಿದ ಅಂತಂದರೆ ಹೇಗೆ ಅಂದಾಗ ಮಂತ್ರಿ ಹೋಗ್ತಾನೆ ಹೋಗಿ ಎಲ್ಲ ಕಡೆಗೂ ಸತ್ಕೊಂಡು ಬಂದುಬಿಟ್ಟು ಸ್ವಾಮಿ ಏನೂ ಕಾಣೋದಿಲ್ಲ ಹೆಜ್ಜು ಕುಂಡ ಇದೆ ಅದೇ ಒಂದು ಹತ್ತು ಇಪ್ಪತ್ತು ಹೆಜ್ಜು ಕುಂಡ ಇದೆ ಅಲ್ಲಿ ಇಲ್ಲಿ ಸಮಿತದಗಳ ರಾಶಿ ಬಿದ್ದುಕೊಂಡಿವೆ ದರ್ಬೆ ರಾಶಿ ಬಿದ್ದುಕೊಂಡಿವೆ ಕಟ್ಟಿಗೆ ಇದೆ ಮಾಡಿ ಕಟ್ಟಿಗೆ ರಾಶಿ ಅಂತೂ ಇದ್ದಿದ್ದ ಸತ್ಯ ಎಲ್ಲ ಅಡಿಗೆ ಸಂಬಂಧಪಟ್ಟ ಹಾಗೆ ಸಮೃದ್ಧವಾಗಿ ಏನಾರು ಇದೆ ಅಂತಂದರೆ ಕಟ್ಟಿಗೆ ರಾಶಿ ಒಂದು ಉಂಟಿದ್ದು ನಿಜ ಇನ್ನೇನೂ ಕಾಣೋದಿಲ್ಲ ಇನ್ನು ಉಳಿದವರು ಯಾರು ನೋಡಿದ್ರು ಎಂಥ ರಾವ್ ಕಾಣದೆ ಎಲ್ಲ ಗಡ್ಡ ಜುಟ್ಟು ಬಿಟ್ಕೊಂಬಿಟ್ಟು ಎಲ್ಲ ಶಿಖೆ ಕಟ್ಕೊಂಬಿಟ್ಟು ಅಲ್ಲಿ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋರು ಸಂಧ್ಯಾವನೆ ಮಾಡೋರು ಅದೆಲ್ಲ ಮಾಡ್ಕೊತಿದ್ದಾರೆ ಯಾವ ಪಾಕ ಪ್ರವೀಣರು ಇಲ್ಲಿ ಕಾಣ್ತಾ ಇಲ್ಲ ಎಲ್ಲ ಬರೀ ಋಷಿಗಳೇನೆ ಅದು ಯಾವಾಗ ಮಾಡಿದ್ರು ನನಗೂ ಗೊತ್ತಾಗೋದಿಲ್ಲ ಆಮೇಲೆ ಗುಪ್ತಚರ ಹೋಗ್ತಾನೆ ಮಂತ್ರಿಗಿಷ್ಟೇ ಗೊತ್ತಾಯಿತು ನಂತರ ಗುಪ್ತಚರನಾದವನ್ನೆಲ್ಲ ಓಡಾಡಿಬಿಟ್ಟು ಸಮೃದ್ಧವಾಗಿರುವಂತಹ ಹಸುವನ್ನು ನೋಡ್ತಾನೆ ಬಹುಶಃ ಹಸುವನ್ನೇ ಪ್ರಾತಿನಿಧಿಕವಾಗಿ ಇಟ್ಕೊಂಡು ಅವನ ಸಮೃದ್ಧವಾದ ಕೊಟ್ಟಿಗೆ ನೋಡ್ತಾನೆ ಅಂತ ನಾವು ಭಾವಿಸಬಹುದು ನೋಡಿಬಿಟ್ಟು ಅಲ್ಲೊಂದು ಭಾಳ ಆ ಹಸುವಿನಿಗೆ ಒಂದು ವಿಶೇಷವಾದ ತೇಜಸ್ಸಿದೆ ಈ ಎಲ್ಲ ಉಪಚಾರಕ್ಕೂ ಅದೇ ಕಾರಣ ಇರಬೇಕು ಅಂತ ನನಗನ್ನಿಸ್ತದೆ ಆ ಒಂದು ಹಸುವಿನ ಮಹಿಮೆಯಿಂದಲೇ ಅವರು ನಮಗೆಲ್ಲ ಇಷ್ಟು ಉಪಚಾರ ಮಾಡಲಿಕ್ಕೆ ಸಾಧ್ಯ ಉಂಟು ಅದೇ ಸಾಧ್ಯ ಅಂತ ಹೇಳ್ತಾನೆ ಓ ಹಾಗಾದರೆ ಅದೇ ಸುರಭಿ ಅಥವಾ ಶಬಲ ಎನ್ನುವಂತಹ ಆ ಹಸುವೇ ನಮಗೆಲ್ಲ ಇಷ್ಟು ದೊಡ್ಡ ಉಪಚಾರ ಮಾಡಲಿಕ್ಕೆ ಕಾರಣ ಅಂತ ಹೇಳಿಬಿಟ್ಟು ಮೆಲ್ಲಿಗೆ ಜಮದಗ್ನಿ ಹತ್ರ ಪ್ರಸ್ತಾಪ ಮಾಡ್ತಾನೆ ನಾವಿನ್ನು ನಮ್ಮ ರಾಜಧಾನಿಗೆ ಹೋಗಬೇಕು ಮಾಹಿಷ್ಮತಿಗೆ ಅಷ್ಟರೊಳಗೆ ಒಂದು ಕೇಳ್ಕೊಳ್ತೀನಿ ನನಗೆ ನೀವು ಕೊಡಬೇಕು ಏನು ಕೇಳಿ ನಿಮ್ಮ ಹಸುವನ್ನು ನನಗೆ ಕೊಡು ಯಾಕೆ ಅಂದರೆ ಇದು ವಸ್ತುಸ್ಥಿತಿಯಲ್ಲಿ ಇರಲಿಕ್ಕೆ ಯೋಗ್ಯವಾದ ಹಸುವೇ ಹೊರತು ನಿಮ್ಮಂತಹ ಋಷಿಗಳ ಆಶ್ರಮದಲ್ಲಿ ಇರಲಿಕ್ಕೆ ಯೋಗ್ಯವಾದದ್ದಲ್ಲ ನಿಮ್ಮದೇನು ಅಲ್ಪ ನಿಮ್ಮದು ನಿಮಗೇ ಸ್ವತಃ ಅಲ್ಪ ತೃಪ್ತಿ ಜೊತೆಗೆ ಅಲ್ಪ ಅವಕಾಶಗಳು ನಿಮಗೆ ನಮಗೆ ಹಂಗಲ್ಲ ಅರಮನೆಯಲ್ಲಿ ಮಹಾವಕಾಶ ಯಾವ್ಯಾವುದೋ ದೇಶ ವಿದೇಶಗಳ ಯಾವ್ಯಾವುದೋ ಬಂಧುಗಳು ಬರ್ತಾರೆ ಮಿತ್ರರು ಬರ್ತಾರೆ ಇವರಿಗೆಲ್ಲ ಉಪಚಾರ ಮಾಡಬೇಕು ಆದ್ದರಿಂದ ನಿಮಗಿಂತಲೂ ಈ ಹಸುವಿನ ಅವಶ್ಯಕತೆ ನಮ್ಮ ಅರಮನೆಗೆ ಹೆಚ್ಚು ಅದಕ್ಕಾಗಿ ನಾನು ನಿಮ್ಮಲ್ಲಿ ಹಸುವನ್ನು ಬೇಡ್ತೀನಿ ಅಂತ ಕೂಡಲೇ ಜಮದಗ್ನಿ ಗಾಗೈಸ್ನಕ್ಕೆ ಬಿಡ್ತಾನೆ ಇದೆಲ್ಲಿ ಬಂತಪ್ಪ ಕಾಲ ಬದಲಾವಣೆ ಆಗ್ತದೆ ಎನ್ನುವುದಕ್ಕೆ ನೀನು ಉದಾಹರಣೆ ಆಗಿಬಿಟ್ಟೆ ರಾಜ ಎಂಥವನು ನೀನು ದಾನ ಪ್ರತಿಗ್ರಹ ಷಟ್ವಿಧ ಕರ್ಮಾಧಿಕಾರ ಅಂತ ಹೇಳ್ತಾರೆ ಅದರೊಳಗೆ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಎನ್ನುವುದರೊಳಗೆ ನಿಮಗೆ ಕೇವಲ ದಾನಾಧಿಕಾರವೇ ಹೊರತು ಪ್ರತಿಗ್ರಹಾಧಿಕಾರ ಇಲ್ಲ ನೀವು ಹೀಗೆ ಬೊಗಸೆಯನ್ನು ಕಟ್ಟಿ ಕ್ಷತ್ರಿಯರಾದವರು ಕೇಳಬಾರ್ದು ನಿನ್ನಂಥ ರಾಜನೇ ಹೀಗೆ ಕೈ ಬಗ್ಸಿ ನನಗೆ ಹಸು ಕೊಡು ಅಂತ ಕೇಳಿದರೆ ಈ ನಮಗೂ ಅನ್ಯಾಯ ನಿನ್ನ ರಾಜಕುಲಕ್ಕೂ ಅನ್ಯಾಯ ಲೋಕದ ಒಂದು ದೊಡ್ಡ ಸ ಇದನ್ನೇನೇ ಧರ್ಮವನ್ನೇ ನೀನು ಹಾಳು ಮಾಡಿದಂಥದ್ದಾಗ್ಬಿಡ್ತದೆ ನಂಗೆ ನೀನು ಹೀಗೆ ಅಂದರೆ ಭಾಳ ನಗು ಬರ್ತದೆ ನೀನು ಬೇಡಬಾರ್ದು ಬೇಡುವುದು ನಿನಗೆ ಯುಕ್ತವಾದದ್ದಲ್ಲ ಅದು ನಂಗೆ ಬೇಕಲ್ಲ ಬೇಕಲ್ಲ ಅಂದರೆ ಅದು ಕೊಡಲಿಕ್ಕೆ ಆಗೋದಿಲ್ಲ ಅದನ್ನು ನಾನು ಭಾಳ ಕಷ್ಟಪಟ್ಟು ತಪಸ್ಸು ಬಿಟ್ಟು ಇಂದ್ರನಿಂದ ಪಡೆದಂಥ ಹಸು ಅದನ್ನು ನಾನು ಕೊಡಲಾರೆ ನಾನು ಕೊಡ್ತೀನಿ ಅಂದರೂ ಅದು ಬರೋದಿಲ್ಲ ಇಷ್ಟೇ ಅಲ್ಲ ಅದು ಬರೋದೂ ಇಲ್ಲ ಅಂತ ಹೇಳ್ತಾನೆ ಮತ್ತೆ ಮತ್ತೆ ಒತ್ತಾಯವನ್ನು ಮಾಡ್ತಾನೆ ಕೇಳೋದಿಲ್ಲ ಯಾವೇನು ಕೇಳೋದು ತಗೊಂಬರೋ ಹೇಳ್ಕೊಂಡು ಬರೋ ಹೇಳಿಬಿಟ್ಟು ದೂತ್ರನ್ನು ಕಳಿಸ್ತಾನೆ ಹೋದ ದೂತ್ರರನ್ನು ಅದು ಕೊಂಬಿನಿಂದ ತನ್ನ ಕಾಲಿನಿಂದ ಒದ್ದು ಓಡಿಸಿ ಅವ್ರು ಮುಟ್ಲಿಕ್ಕೆ ಕೊಡೋದಿಲ್ಲ ಅದು ಅಲ್ಲೂ ಬೇಕಾಷ್ಟು ಬೇರೆ ವರ್ಣನೆಗಳು ಬರ್ತವೆ ಅದು ಭಾಳ ಅತಿರಂಜಿತವಾಗಿ ನಮಗೆ ಕಾಣ್ತದೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅದರ ರಕ್ಷಣೆಗೆ ಅವಳಿಂದಲೇ ಆ ಸುರಭಿಯಿಂದಲೇ ಸೈನಿಕರು ಹುಟ್ಕೊಂಡ್ಬಿಡ್ತಾರೆ ಅವರು ಇವ್ರ ಜೊತೆ ಯುದ್ಧ ಮಾಡ್ತಾರೆ ಹೀಗೆಲ್ಲ ಉಂಟು ಆದರೆ ಅದು ಭಾಳ ಭೌಮ ಕಲ್ಪನೆ ನಮ್ಮ ಕಲ್ಪನೆಗೆ ಮೀರಿದ್ದದ್ದು ಒಟ್ಟಿನಲ್ಲಿ ಅದು ನಾವು ಅವ್ರು ಹಿಡ್ಕೊಂಬರ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಈ ಒಂದು ಹಸುವನ್ನು ಹಿಡ್ಕೊಂಡು ಬರಬೇಕು ಅಂದರೆ ನಮಗೆ ಕಾಣ್ತದೆ ಅದು ಹಾಗೇ ಬಂದರೆ ಹೊರತು ಬಲಾತ್ಕಾರವಾಗಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಲಿಕ್ಕೆ ಭಾಳ ಕಷ್ಟ ಸಾಧ್ಯವೇ ಆಗೋದಿಲ್ಲ ಒಂದು ಹಸು ಅಂತಂದರೆ ಅಷ್ಟು ಸುಲಭ ಅಲ್ಲ ಅದು ಹಿಡ್ಕೊಂಡು ಹೋಗೋದು ಆಮೇಲೆ ಅವನೇ ಯಜಮಾನ್ಯ ಬಂದು ನೀನು ಹೋಗುವಂತ ಕಳಿಸಿದ ಕೆಲವೊಮ್ಮೆ ಹೋಗೋದುಂಟು ಬಲಾತ್ಕಾರವಾಗಿ ಅವು ಬರೋದಿಲ್ಲ ಹೀಗೆ ಇತ್ತಾನೆ ಅವನು ಮರಳಿ ಹೋಗ್ತಾನೆ ಆದರೆ ಅವನ ತಲೆಯಲ್ಲಿ ಅದು ಕೊರಿತಾನೇ ಇರ್ತದೆ ಮತ್ತೆ ಬಿಡೋದಿಲ್ಲ ಮತ್ತೆ ತೂತ್ರನನ್ನು ಕಳಿಸ್ತಾನೆ ಮಂತ್ರಿಗಳು ಕಳಿಸ್ತಾನೆ ಈಗ ಎರಡು ಮೂರು ಸಾರಿ ಅದು ವಿವಹಾರ ನಡೀತದೆ ಒಟ್ಟು ನಾವು ಏನು ಹೇಳಿಬಿಡ್ತಾರೆ ಅವ್ನು ಕೊಡಲಿಲ್ಲ ಯುದ್ಧವಾಯಿತು ಇಷ್ಟು ಹೇಳ್ಬಿಡ್ತೀವಿ ಆದರೆ ಅಲ್ಲಿ ನಡೆದ ಘಟನೆ ಹಾಗಾಗೋದಿಲ್ಲ ಎರಡು ಮೂರು ಸಾರಿ ಆ ಪ್ರಯತ್ನ ನಡೀತದೆ ಒಟ್ಟಿನಲ್ಲಿ ರಾಜನಿಗೆ ಹೋಗ್ತಾ ಹೋಗ್ತಾ ಹಸುವಿನ ಲೋಭ ಬೇರೆಯವ್ರಿಗೆ ಬಿಡ್ತದೆ ಅವನಿಗೆ ಹೇಗಾದರೂ ಪಡಬೇಕು ಅಂತೇಳಿ ಕೊನೆಗೆ ಅದೊಂದು ಉತ್ತಮವಾದ ವಸ್ತು ಪಡಬೇಕು ಅನ್ನೋ ಆಸೆ ಎನ್ನುವುದು ಅವನಿಗೆ ಲೋಭವಾಗಿ ಕ್ರೋಧವಾಗಿ ಲೋಭಾತ್ ಕ್ರೋಧ ಪ್ರಭವತಿ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ ಸರ್ಮನೆ ಊದಕ್ಕೆ ಎಲ್ಲವೂ ಅವನಲ್ಲಿ ಶುರುವಾಗುತ್ತೆ ಹಾಂ ಸಂಘಾತ್ ಸಂಜಾಯತೆ ಕಾಮ ಕಾಮತ್ ಕ್ರೋಧೋಭಿಜಾಯತೆ ಕ್ರೋಧಾತ್ಭವತಿ ಸಮೂಹ ಸ್ಮೃತಿ ವಿಭ್ರಮ ಎಲ್ಲವೂ ಅವನಿಗೆ ಉಂಟಾಗುತ್ತದೆ ಲೋಭ ಪಾಪಸ್ಯ ಕಾರಣಂ ಅಂತ ಹೇಳಿದರು ಇವನನ್ನು ಪಡೆಯಬೇಕು ಎನ್ನುವಂತಹ ಲೋಭ ಆ ಕಾರ್ತಿವೀರ್ಯಾರ್ಜಿನಲ್ಲಿ ಅತಿಯಾಗಿ ಹೆಚ್ಚಾಗಿ ಬಿಟ್ಟು ಕೊನೆಗೆ ಅನಾಯಕ ಸಾರೇ ಬಲಾತ್ಕಾರದ ಪ್ರಯತ್ನವನ್ನು ಮಾಡ್ತಾನೆ ಆಗೋದಿಲ್ಲ ಇದೇ ಮುಂದುವರೆದು ಒಂದು ರೀತಿಯಾದ ಇಬ್ಬ ಎರಡೂ ಮನೆತನದಲ್ಲಿ ಆ ಕಡೆ ರಾಜಮನೆತನ ಇತ್ತು ಭೃಗು ಮನೆತನದಲ್ಲಿ ಒಂದು ಸಂಘರ್ಷಕ್ಕೆ ದಾರಿಯಾಗಿ ಕೂತ್ಕೊಂಡ್ಬಿಡುತ್ತದೆ ಅಲ್ಲಿ ಪೌರಾಣಿಕವಾದ ಕಥಾನುಸಾರವಾಗಿ ಹೇಳೋದಾದರೆ ಕೊನೆಗೆ ಒಂದು ದಿವಸ ಏನು ಮಾಡ್ತಾರೆ ಹಸುವನ್ನಂತೂ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸೊರಭಿಯನ್ನು ಕೊನೆಗೆ ಒಂದು ದಿವಸ ಆತನ ಕಡೆಯವರು ಕಾರ್ತಿಕೇರಿಯ ಕಡೆ ಬಂದು ಹಸುವಿನ ಕರುವನ್ನು ಅಪಹರಿಸ್ಕೊಂಡು ಹೋಗಿಬಿಡ್ತಾರೆ ಕರುವನ್ನು ಹೊತ್ಕೊಂಡು ಹೋಗಿಬಿಡ್ತಾರೆ ಇವನು ಪರಶುರಾಮ ತಿರುಗಿ ಬರ್ತಾನೆ ಬ ಇದಕ್ಕೆ ಎಲ್ಲೋ ಕಾಡಿಗೆ ಸಮೀತ ತರಲಿಕ್ಕೆ ಹೋದವನು ಬಂದು ಕೂಡಲೇ ಜಮದಗ್ನಿ ಜಮದಗ್ನಿಯೇನು ಮಾಡ್ಬೋದಿತ್ತು ಆದರೆ ಭಾಷೆ ಕೊಟ್ಬಿಟ್ಟಿದ್ದಾನಲ್ಲ ಸಿಟ್ಟು ಮಾಡಲ್ಲ ಅಂತ ಹೇಳಿ ಅದಕ್ಕೆ ಶಾಂತವಾಗಿ ಕೂತ್ಕೊಂಡಂತಹ ಜಮದಗ್ನಿ ಮಗನೇ ನೋಡಪ್ಪ ನಿನ್ನ ಕಾರ್ತಿವೀರ್ಯ ಅರ್ಜುನ ಕಡೆಯವರು ಬಂದುಬಿಟ್ಟು ಹಸುವಿನ ಕರುವನ್ನು ಅಪಹರಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಆ ಪ್ರಕಾರ ಅವನು ಅಗಲೇ ಬಂದಿದ್ದ ಹೆಗಲ ಮೇಲೆ ಇದ್ದು ಕೊಡಲಿ ಹಾಗೆ ಇತ್ತು ಕೊಡಲಿ ಹಿಡ್ಕೊಂಡೇ ಸೀದಾ ಹೋಗ್ತಾನೆ ಪರಶುರಾಮ ಸೀದಾ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗಿ ಅವರ ರಕ್ಷಣೆಗೆ ಇದ್ದಂಥವ್ರನ್ನೆಲ್ಲವನ್ನು ಕೊಡಲಿಯಿಂದಲೇ ಸಂಹಾರ ಮಾಡಿಬಿಡ್ತಾನೆ ಸಿಟ್ಟಿನ ಬರದಲ್ಲಿ ಅಲ್ಲಿ ಆ ಹಸು ಕರುವಿನ ರಕ್ಷಣೆಗಾಗಿ ಇದ್ದಂಥವ್ರನ್ನೆಲ್ಲ ಸಂಹಾರ ಮಾಡಿಬಿಟ್ಟು ಕರುವನ್ನು ತೆಗೆದುಕೊಂಡು ಬಂದುಬಿಡ್ತಾನೆ ಇಲ್ಲಿ ಗ್ರಂಥಾನುಸಾರವಾಗಿ ಬೇರೆ ಬೇರೆ ಪುರಾಣಗಳ ಗತಿ ಅನುಸಾರವಾಗಿ ಎರಡು ಥರ ಬರುತ್ತದೆ ಹಸುವನ್ನು ಕರುವನ್ನು ಬಿಡಿಸ್ಕೊಂಡು ಬರ್ತಾನೆ ಆ ನಂತರದಲ್ಲಿ ಅವನು ಯುದ್ಧವನ್ನು ಸಾರ್ತಾನೆ ಯಾರು ಕಾರ್ತವೀರ್ಯ ಅರ್ಜುನ ಇಬ್ಬರಿಗೂ ಯುದ್ಧವಾಗಿ ಯುದ್ಧದಲ್ಲಿ ಅವನು ಸಮಾರವಾಗ್ತದೆ ಅಂತ ಎನ್ನುವುದು ಒಂದು ಈ ಕರುವನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದಾಗಲೇ ಆ ಕರುವಿನ ರಕ್ಷಣೆಗೆ ಒದಗಿ ಬಂದಂತಹ ಸಂದರ್ಭದಲ್ಲಿ ಆ ಸಹಸ್ರಾರ್ಜುನ ಅವನು ಅವನಿಗೆ ಬ್ರಹ್ಮನ ವರದಿಂದ ದತ್ತಾತ್ರೇಯನ ವರದಿಂದಾಗಿ ಯುದ್ಧ ಮಾಡುವ ಸಂದರ್ಭದಲ್ಲಿ ಸಾವಿರ ಕೈಗಳು ಉತ್ಪನ್ನವಾಗಿಬಿಡುತ್ತವೆ ಯಾರಿಗೆ ಮೊದಲಿರೋದಿಲ್ಲ ಆದರೆ ಯುದ್ಧ ಅನ್ನುವ ಸಂದರ್ಭ ಬಂದಾಗ ಆ ಕಾರ್ತಿವೀರ್ಯಾರ್ಜುನಿಗೆ ಸಾವಿರ ತೋಳುಗಳು ಉದ್ಭವಿಸುತ್ತವೆ ಸಿಟ್ಟು ಬಂದು ಯುದ್ಧ ಕೂಡಲೇ ಈ ಕರುವನ್ನು ಕಾಪಾಡಿಕೊಳ್ಳಲಿಕ್ಕೆ ಅಂತ ಅವನು ನುಗ್ಗಿ ಬಂದಾಗ ಅವನಿಗೆ ಆ ಸಾವಿರ ತೋಳುಗಳು ಉದ್ಭವಿಸ್ತವೆ ಇವನು ಕೊಡಲಿ ಕೇಳಬೇಕು ಅಷ್ಟ್ಲಾ ಸಾಗಿ ಅವರಿಗೆ ಮರ ಕಡ್ದು ಚೆನ್ನಾಗಿ ಅಭ್ಯಾಸ ಇದೆ ಗಿಡವನ್ನು ಸಾವಿರ ಅಭ್ಯಾಸ ಇದೆ ಕೊಡಲಿಯಿಂದ ಭಾಳ ಚೆನ್ನಾಗಿ ಬಿಡ್ಬೋದು ಹೀಗೆ ಅವನಿಗೆ ತೋಳುಗಳ ಅಷ್ಟೂ ಸವಾರಿ ಹಾಕ್ಬಿಡ್ತಾನೆ ಪರಶುರಾಮ ಅವನ ಸಾವಿರ ತೋಳುಗಳನ್ನು ಸವರಿ ಹಾಕಿಬಿಡ್ತಾನೆ ಅದರಿಂದ ರಕ್ತಸ್ರಾವ ಆಗ್ತದೆ ನಿಶ್ಚಿಷ್ಟನಾಗಿ ಅವನು ಸತ್ತು ಹೋಗ್ತಾನೆ ಇದು ಒಂದು ಭಾಗದಲ್ಲಿ ಬರುವಂಥ ಕತೆ ಈ ಕರುವನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಹೋದಾಗಲೇ ಇವನನ್ನು ಸಂಹಾರ ಮಾಡಿದ ಅನ್ನೋದು ಅಂತ ಆ ನಂತರದಲ್ಲಿ ಈ ಕತೆ ಇನ್ನೊಂದು ಭಾಗದಲ್ಲಿ ಅಂತಂದರೆ ಕತು ಕರುವನ್ನು ಬಿಡಿಸ್ಕೊಂಡು ಬಂದುಬಿಡ್ತಾನೆ ಬಂದ ನಂತರದಲ್ಲಿ ಅವನು ಮತ್ತೆ ಸೈನ್ಯವನ್ನು ತಗೊಂಡು ಕಾರ್ತಿವೀರ್ಯ ಯುದ್ಧಕ್ಕೆ ಅಂತ ಬರ್ತಾನೆ ಅಲ್ಲ ಅಲ್ಲ ಯುದ್ಧಕ್ಕೆ ಅಂತ ಬರೋದಲ್ಲ ಅವನು ಯುದ್ಧದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರಬೇಕಾದರೆ ಅವನ ಮಕ್ಕಳುಗಳು ಬಂದುಬಿಟ್ಟು ಈ ಧ್ಯಾನ ನಿರತನಾಗಿರುವಂತಹ ಜಮದಗ್ನಿಯ ತಲೆಯನ್ನು ಕತ್ತರಿಸಿಬಿಡ್ತಾರೆ ಕೊಂದುಬಿಡ್ತಾರೆ ಆಗ ಇವನು ಮರಳಿ ಪ್ರತಿಜ್ಞೆಯನ್ನು ಮಾಡಿ ಈ ಕಾರ್ತಿಕ್ಯಾರ್ಜನ ಸಂವಾರವನ್ನು ಮಾಡ್ತಾನೆ ಅದರ ಜೊತೆಯಲ್ಲಿ ಇಪ್ಪತ್ತೊಂದು ಬಾರಿ ಪೃಥ್ವಿ ಪ್ರದಕ್ಷಿಣೆಯನ್ನು ಮಾಡಿ ಸಕಲ ಕ್ಷತ್ರಿಯರನ್ನು ಕೊಲ್ತಾನೆ ಅನ್ನೋ ಮಾತು ಆ ಬರ್ತದೆ ಇದರೊಳಗೆ ಯಾವುದು ಸಂಭವನೀಯ ಎನ್ನುವುದನ್ನು ನಾವು ಯೋಚಿಸಿ ಯಾವುದಾದ್ರೂ ಒಂದನ್ನು ಸ್ವೀಕರಿಸಬೇಕಾಗುತ್ತೆ ಒಂದು ಕರುವನ್ನು ಪಡೆಯಲಿಕ್ಕೆ ಹೋದಾಗಲೇ ವೀರ್ಯಾರ್ಜುನನ್ನು ಸಂಹಾರ ಮಾಡಿ ಬರ್ತಾನೆ ಅವನ ಮಕ್ಕಳುಗಳಿಗೆ ಸಿಟ್ಟು ಬರ್ತದೆ ಕಾರ್ತವೀರ್ಯಾರ್ಜುನ ಮಕ್ಕಳುಗಳಿಗೆ ಆ ಮಕ್ಕಳು ಬಂದು ಜಮದಗ್ನೆಯ ತಲೆಯನ್ನು ತೆಗಿತಾರೆ ಇದು ಒಂದು ಕಥೆ ಒಂದು ಪುರಾಣದಲ್ಲಿ ಬರುವಂಥದ್ದು ಅಂದರೆ ಮಹಾಭಾರತದಲ್ಲಿ ಬರೋದು ಇದೇ ಥರದಲ್ಲಿ ಆನಂತರದಲ್ಲಿ ಬೇರೆ ಪುರಾಣಗಳಲ್ಲಿ ದೇವಿ ಭಾಗವತ ಬ್ರಹ್ಮವೀತದಲ್ಲಿ ಬ್ರಹ್ಮವೀರ್ತದಲ್ಲಂತೂ ತುಂಬ ವಿಸ್ತಾರವಾಗಿ ಉಂಟು ಒಂದು ಐದು ಆರು ಎಲ್ಲ ಯುದ್ಧ ಆಗಿಬಿಡುತ್ತದೆ ಆ ಅದರೊಳಗೆ ಹೇಗೆ ಅಂತ ಕೇಳಿದರೆ ಕಾರ್ತವೀರ್ಯಾರ್ಜುನ ಸಂಹಾರ ಆಮೇಲೆ ಜಮದಗ್ನಿಯ ಸಂಹಾರ ಆದ ಮೇಲೆಯೇ ಕಾರ್ತವೀರ್ಯಾರ್ಜುನನು ಸಂಹಾರ ಮಾಡ್ತಾನೆ ಎನ್ನುವುದು ಹಾಗೆ ಅಂದರೆ ಮೂಲತಃ ನಾವು ಇದನ್ನು ತೆಗೆದುಕೊಳ್ಬೋದು ಏನಂದರೆ ಹುಟ್ಟಿನಿಂದ ಹೋಗಿದ್ದಾನೆ ಪರಶುರಾಮ ಮಾಹೇಶ್ವತಿ ನಗರದ ಅರಮ ಅರಮನೆಯೊಳಗೆ ನುಗ್ಗಿದ್ದಾನೆ ನುಗ್ಗಿದವನೇ ತಡೆ ಮಾಡಲೇ ಇಲ್ಲ ಹೋಗಿ ಅವನನ್ನು ಮುಗಿಸಿಬಿಟ್ಟಿದ್ದಾನೆ ನ ನನಗನ್ಸೋದು ಇದು ಪುರಾಣದಲ್ಲೂ ಹೀಗಿದೆ ಅದು ಆ ನಿರಾಧಾರವಾಗಿ ಅನಿಸಿದ್ದಲ್ಲ ಆದ್ದರಿಂದ ಅವನನ್ನು ಸಂಹಾರ ಮಾಡೇ ಬಿಟ್ಟಿದ್ದಾನೆ ಕೊಡಲಿಯಿಂದ ಸಂಹಾರ ಮಾಡಬೇಕಾದ್ರೆ ಈ ರೀತಿಯಾದ ಸನ್ನಿವೇಶ ಇದ್ರೇ ಸಾಧ್ಯ ಅವನನ್ನು ಸಂಹಾರ ಮಾಡಿಬಿಟ್ಟು ಕಾವಲಿಗೆ ಇದ್ದವನ್ನೆಲ್ಲ ಕೊಂದುಬಿಟ್ಟು ಕರುವನ್ನು ತಂದುಬಿಟ್ಟಿದ್ದಾನೆ ಇದರಿಂದ ಅವರಿಗೆ ಸ್ವಾಭಾವಿಕವಾಗಿ ತಂದೆಯನ್ನು ಕೊಂದ ಮೇಲೆ ಸಿಟ್ಟು ಬರಲೇಬೇಕು ಆ ಸಿಟ್ಟಿನ ಭರದಲ್ಲಿ ನುಗ್ಗಿ ಬಂದಂತಹ ಆ ಕಾರ್ತಿವೀರ್ಯ ಅರ್ಜುನ ಮಕ್ಕಳು ಜಮದಗ್ನಿಯ ಸಂಹಾರವನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಒಂದು ದೋ ಘೋರವಾದ ಹತ್ಯಾಕಾಂಡ ಆಶ್ರಮ ಮತ್ತು ಮಾಹಿಷ್ಮತಿ ನಗರದ ಮಧ್ಯದಲ್ಲಿ ನಡೆದುಹೋಗಿಬಿಡ್ತದೆ ಭಾಳ ದೊಡ್ಡದಾಗಿ ಅದು ಪರಶುರಾಮ ಸಮಿಧವನ್ನು ತರಲಿಕ್ಕೆ ಅಂತೇಳಿ ಹೋಗಿರ್ತಾರೆ ಆಶ್ರಮದ ಹೊರಗೆ ಹೋಗಿರ್ತಾನೆ ಇಲ್ಲಿ ಜಮದಗ್ನಿ ಧ್ಯಾನಸ್ಥನಾಗಿದ್ದಾನೆ ಆ ಕಾರ್ತಿವೀರ್ಯ ಅಥವಾ ಕಾರ್ತವೀರ್ಯನ ಮಕ್ಕಳು ಬಂದುಬಿಟ್ಟು ಜಮದಗ್ನಿಯ ತಲೆಯನ್ನು ಕತ್ತರಿಸಿದ್ದಾರೆ ಬಂದು ಕೂಡಲೇ ಜಮ ಪರಶುರಾಮನಿಗೆ ವಿಷಯ ಗೊತ್ತಾಗ್ತದೆ ಕೂಡಲೇ ಅವನು ಕೆಂಡಮಂಡಲವಾಗ್ತಾನೆ ಸೆಟ್ ಬರುತ್ತದೆ ಕೂಡಲೇ ಅವನು ನಿಷ್ ಏನು ನಿಷ್ ಪೃಥ್ವಿ ಈ ಭೂಮಿಯಲ್ಲಿ ಕ್ಷತ್ರಿಯರೇ ಇಲ್ಲದ ಹಾಗೆ ನಾನು ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ ಅವನು ಸಕಲ ಕ್ಷತ್ರಿಯರನ್ನು ಸಂಹಾರ ಮಾಡ್ತೀನಿ ಮತ್ತು ವಂಶ ಏನು ವಂಶದ ಒಂದು ಕುಡಿಯೂ ಇಲ್ಲದ ಹಾಗೆ ಕಾರ್ತಿವೀರ್ಯಾರ್ಜುನನ ವಂಶವನ್ನು ನಾಶ ಮಾಡ್ತೀನಿ ಅಂತ ಮೊದಲು ಪ್ರತಿಜ್ಞೆ ಮಾಡ್ತಾನೆ ಅದರ ಜೊತೆಯಲ್ಲಿ ಅವನಿಗೆ ಯಾರು ಬೆಂಬಲಿಗರಾಗಿದ್ದರೋ ಆ ದುಷ್ಟನಾದಂತಹ ಆ ಕ್ಷತ್ರಿಯನಿಗೆ ಅವರೆಲ್ಲರನ್ನೂ ಸಂವಾರ ಮಾಡ್ತೀನಿ ಅಂಥೇಳಿ ಇಪ್ಪತ್ತೊಂದು ಬಾರಿ ನಾನು ಪ್ರದಕ್ಷಿಣೆ ಮಾಡಿ ಸಂವಾರ ಮಾಡ್ತೀನಿ ಅಂತ ಪರಶುರಾಮ ಪ್ರತಿಜ್ಞೆ ಮಾಡೋದಿಲ್ಲ ಇಪ್ಪತ್ತೊಂದು ಬಾರಿ ಪ್ರತಿಜ್ಞೆ ಮಾಡ್ಲಿಕ್ಕೆ ಏನು ಕಾರಣ ಬೇಕಲ್ಲ ಇಪ್ಪತ್ತೊಂದು ಸಾರಿ ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಆದರೆ ಇನ್ಯಾವುದೋ ಒಂದು ಪುರಾಣದವ್ರಿಗೆ ಇದು ಸಂಶಯ ಬರ್ತದೆ ಇಪ್ಪತ್ತೊಂದು ಬಾರಿ ಪ್ರತಿಜ್ಞೆ ಮಾಡಿದ ಅನ್ನೋದನ್ನು ಇಟ್ಕೊಂಡ್ಬಿಟ್ಟು ಅಲ್ಲಿ ಒಂದು ಅವರು ಹೇಳ್ತಾರೆ ರೇಣುಕ ದೇವಿ ಹೊಟ್ಟೆ ಬಡ್ಕೊಂಡು ಅಯ್ಯೋ ಹೋ ಜಮದಗ್ನಿ ಪತಿ ಹೋಗ್ಬಿಟ್ನಲ್ಲ 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 ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದು ಸಾರೆ ಎದೆ ಹೊಡ್ಕೊಂಡು ದುಃಖಪಟ್ಲಂತೆ ಅದಕ್ಕಾಗಿ ಅಮ್ಮ ನೀನು ಇಪ್ಪತ್ತೊಂದು ಬಾರಿ ಎದೆ ಹೊಡೆದುಕೊಂಡು ದುಃಖಪಟ್ಟಿದ್ದರಿಂದಾಗಿ ಇಪ್ಪತ್ತೊಂದು ಬಾರಿ ನಾನು ಕ್ಷತ್ರಿಯ ಸಮಾರ ಮಾಡ್ತೀನಿ ಅಂತ ಹೇಳಿ ಈ ಭೃಗನಂದನ ಪ್ರತಿಜ್ಞೆ ಮಾಡಿದ ಅಂತ ಒಂದು ಪುರಾಣದಲ್ಲಿದೆ ಅಂದರೆ ಇದು ಅವರು ಆ ಭಾಗವನ್ನು ಬರೆದವರ ಕಲ್ಪನೆಯ ಹೊರತು ಹಾಗೆ ಇಪ್ಪತ್ತೊಂದು ಬಾರಿನೇ ಮಾಡ್ತೀನಿ ಅಂತ ಹೇಳಿ ಮೊದಲು ಪ್ರತಿಜ್ಞೆ ಮಾಡಲಿಕ್ಕೆ ಅದು ಖಂಡಿತಕ್ಕೂ ಸಾಧ್ಯ ಇಲ್ಲ ಇನ್ನು ಒಪ್ಪಂದದ ಯುದ್ಧವಾದರೆ ಉದಾಹರಣೆ ಮಹಾಭಾರತದಲ್ಲಿ ಹದಿನೆಂಟನೇ ದಿವಸ ಮಾಡಬೇಕು ಅನ್ನುವ ಮೊದಲೇ ಠರಾವೇ ಮಾಡ್ಕೊಂಬಿಟ್ಟಿದ್ರು ಅವರು ಆವಾಗ ಏನು ಇತ್ಯರ್ಥವಾಗುತ್ತೋ ಅದು ಅಂಥೇಳಿ ಇಲ್ಲಿ ಆ ರೀತಿಯಾದ ಅವಕಾಶವೇ ಇಲ್ಲ ಆ ರೀತಿಯಾಗಿ ಇಪ್ಪತ್ತೊಂದು ಬಾರಿ ಎನ್ನುವಂಥದು ಮಾಡಿಕೊಳ್ಳಿಕ್ಕಿಲ್ಲ ಆದರೆ ಅವನು ಇಪ್ಪತ್ತೊಂದು ಬಾರಿ ಮಾಡಿದ್ದು ನಿಜ ಅದನ್ನು ಇಪ್ಪತ್ತೊಂದು ಬಾರಿ ಅವನು ಮಾಡಿದ ಮೇಲೆ ಇತಿಹಾಸವನ್ನು ಬರೆಯುವವರು ಇಪ್ಪತ್ತೊಂದು ಬಾರಿ ಅವನು ಪೃಥ್ವಿ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯನ್ನು ಕೊಂದ ಎನ್ನುವುದು ಆದರೆ ಎಲ್ಲ ಕ್ಷತ್ರಿಯನ್ನು ಕೊಂದ ಎನ್ನುವ ಮಾತು ಸುಳ್ಳೆ ಆಮೇಲೆ ಯಾಕೆ ಅಂದರೆ ಸ್ವತಃ ಹೇಳ್ತಾನೆ ರರಕ್ಷಾ ಭಗವಾನ್ ಏಕಂ ಇಕ್ಷ್ವಾಕೋಸು ಮಹತ್ ಕುಲಂ ಮಾತಾಮಾಸನ್ವಯತ್ವಾ ರೇಣುಕಾವಚನಾ ತಥಾ ಅವನು ಇಕ್ಷ್ವಾಕು ವಂಶದವರ ಸುದ್ದಿಗೆ ಮಾತ್ರ ಹೋಗಿಲ್ವಂತೆ ಪರಶುರಾಮ ಕ್ಷತ್ರಿಯರ ಎಲ್ಲರ ಮಾಡುವಾಗ ಇಕ್ಷವಾಕು ವಂಶದವರ ಸುದ್ದಿಗೆ ಹೋಗಲಿಲ್ಲ ಅವರನ್ನು ಬಿಟ್ಟು ಉಳಿದಂತಹ ಬೇರೆ ಇವರನ್ನೆಲ್ಲರನ್ನೂ ಕೂಡ ಆತನು ಸಂಹಾರ ಮಾಡಿದ ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಭಾರತದ ಅಂದರೆ ಕಲಿಂಗ ಅಲ್ಲಿ ರಾಜರ ಹೆಸರುಗಳನ್ನು ಹೇಳಿಲ್ಲ ಕಲಿಂಗ ದೇಶದ ರಾಜರು ಗುರ್ಜರ ದೇಶದ ರಾಜರು ಹೀಗೆ ಹೇಳ್ತಾರೆ ಕೆಲವೇ ಜನ ಬೃಹತ್ ಬಲ ಮುಂತಾದಂತಹ ಕೆಲವೇ ರಾಜರುಗಳ ಹೆಸರನ್ನು ಹೇಳ್ತಾರೆ ಅದರೊಳಗೆ ಬೃಹದ್ಬಲ ಸೋಮದತ್ತ ವಿದರ್ಭ ಮಾಗಧ ಕಲಿಂಗ ಸುಚಂದ್ರ ಈ ರೀತಿಯಾದಂತಹ ಇವರನ್ನು ಆ ಒಟ್ಟಿನಲ್ಲಿ ದುಷ್ಟರಾದವರನ್ನು ಆಮೇಲೆ ನಮ್ಮಲ್ಲಿ ಒಂದು ಕಥೆ ಇದೆ ನಾನೇನು ಎಲ್ಲೂ ಪುರಾಣದಲ್ಲಿ ಓದಿಲ್ಲ ಜನರ ಬಾಯಲ್ಲಿ ಕೇಳಿದ್ದೀನಿ ಏನಂದರೆ ಪರಶುರಾಮ ಕ್ಷತ್ರಿಯ ಸಂವಾರ ಮಾಡಲಿಕ್ಕೆ ಬರ್ತಾನೆ ಕೂಡಲೇ ದಶರಥ ಮದುವೆ ಮಾಡಲಿಕ್ಕೆ ಕೂತ್ಕೊಂಡ್ಬಿಡ್ತಿದ್ದಂತೆ ಯಾರಾದರೂ ಮದುವೆ ಮಾಡಿಕೊಳ್ಳಿ ಕೂತ್ಕೊಂಡ್ರೆ ಅವ್ರ ಮೇಲೆ ಅವನು ಕೊಡಲಿ ಎತ್ತಿದ್ದಿಲ್ಲಿ ಎತ್ತಿದ್ದಿಲ್ಲಂತೆ ಅದಕ್ಕಾಗಿ ಪರಶುರಾಮನ ಕೊಡಲಿ ತಪ್ಪಿಸ್ಕೊಳ್ಳಿಕ್ಕೆ ಅಂತೇಳಿ ದಶರಥ ಅವನು ಬರ್ತಾನೆ ಕೂಡಲೇ ಮದುವೆ ಮಾಡ್ಕೊಬಿಡ್ತಿದ್ದಂತೆ ಅಂತ ಒಂದು ಕಥೆಯನ್ನು ಹೇಳ್ತಿದ್ರು ಆದರೆ ನಾನು ಅದನ್ನು ಹುಡುಕಿದೆ ಆ ಕಥೆ ನನಗೆ ಪುರಾಣಗಳಲ್ಲಿ ಮಾತ್ರ ಎಲ್ಲೂ ಸಿಗಲಿಲ್ಲ ಎಲ್ಲೋ ಹಾಗೋ ಉತ್ಪನ್ನ ಇದೆಯೋ ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಇನ್ನು ಯಾವ ಸಂಹಿತೆಗಳು ಎಲ್ಲ ಇರ್ತವೆ ಅಂತ ಗರ್ಗ ಸಂಹಿತೆ ಐತಿ ಯಾವ್ಯಾವುದೋ ಸಂಹಿತೆಯಲ್ಲಿ ಸೇರಿಕೊಂಡಿದ್ಯೋ ಗೊತ್ತಿಲ್ಲ ಆದರೆ ಒಟ್ಟಿನಲ್ಲಿ ಅವನು ಇಕ್ಷವಾಕುಂಶದವರ ಸುದ್ದಿಗೆ ಹೋಗಿಲ್ಲ ಎನ್ನುವುದು ಕಾಣ್ತದೆ ಅವನು ಸಂಹಾರ ಮಾಡಿದವರ ಯಾವ ಲಿಸ್ಟ್ ಇದೆಯೋ ಅದರಲ್ಲೂ ಕೂಡ ಇಕ್ಷಾಕು ವಂಶದ ಯಾವ ದೊರೆಗಳ ಹೆಸರು ನಮಗೆ ಕಾಣೋದಿಲ್ಲ ಅಲ್ಲಿ ನಮಗೆ ಕಾಣೋದೇನು ಅಂದರೆ ಆ ಅವರು ಈಗ ಮಾಹಿಷ್ಮತಿ ಮಗಧ ಅಂದರೆ ಈಗಿನ ಬಿಹಾರದ ಭಾಗ ಬಿಹಾರು ಅಸ್ಸಾಮು ಆ ಕಡೆಗೆ ಪಂಜಾಬಿನ ಒಂದಿಷ್ಟು ಭಾಗ ಈ ಕಡೆಗೆ ಗುಜ್ ಗುಜರಾತು ಗುಜರಾತಕ್ಕೆ ತಾಗಿಕೊಂಡಿರುವಂತಹ ಈಗ ಕರ್ನಾಟಕದ ಭಾಗ ಅದನ್ನು ಆವಾಗ ಈ ಕಳಿಂಗ ಅಂತ ಹೇಳ್ಬಿಟ್ಟು ಕರ್ನಾಟಕದಿಂದ ಗುಜರಾತ್ವರೆಗಿನ ಒಂದಿಷ್ಟು ಭಾಗವನ್ನು ಕಳಿಂಗ ಅಂತ ಕರೀತಿತ್ತು ಕರ್ನಾಟಕದ ಭಾಗವೂ ಅದರಲ್ಲಿ ಸೇರ್ತಿತ್ತು ಎಷ್ಟೋ ದಿವಸವಂತೂ ಇತಿಹಾಸಕಾರರಿಗೆ ಕಳಿಂಗ ಅಂದರೆ ಕರ್ನಾಟಕ ಒಂದೇ ಅನ್ನೋ ಕಲ್ಪನೆ ಇತ್ತು ನಾ ತಿಳಿದ ಹಾಗೆ ಕಳಿಂಗ ಅಂತಂದು ಹಾಂ ತಿಳ್ಕೊಂಡ್ಬಿಡ್ತಿದ್ರು ಆದರೆ ವಾಸ್ತವಿಕವಾಗಿ ಆ ಭಾಗವ ಎಲ್ಲ ಸೇರಿ ಅದರೊಳಗೆ ಇದು ಸ್ವಲ್ಪ ಹೊಳಬಿಡ್ತಿತ್ತು ಹೀಗೆ ಆ ಕ್ಷತ್ರಿಯರಿಗೆ ಬೆಂಬಲಕರಾಗಿದ್ದಂತಹ ಒಂದಿಷ್ಟು ಜನರನ್ನು ಮಾತ್ರ ಆತನು ಸಂವಹಾರ ಮಾಡಿದ್ದಾನೆ ಅದಕ್ಕೆ ಅಷ್ಟು ಭಾರಿ ಅವನು ತೆಗೆದುಕೊಳ್ಬೇಕಾಯಿತು ಹಾಗೆ ಅದಕ್ಕೆ ಸಿದ್ಧತೆಯನ್ನು ಆತ ಮಾಡಿಕೊಂಡಿದ್ದಾನೆ ಹಾಗೆ ಅವತ್ತೇ ಕೊಡಲಿ ಹೆಗಲಾದ ಮೇಲೆ ಹಾಕ್ಕೊಂಡು ಹಾಗೆ ಅವನು ಹೋಗಿ ಹಾಗೆ ಎಲ್ಲರೂ ಸಾಲ ಕೊಂದಕ್ಕೆ ಬಂದಿದ್ದಲ್ಲ ಅದಕ್ಕೆ ಸಾಕಷ್ಟು ಸಮಯ ಸಿದ್ಧತೆಗಳನ್ನು ಬೆಂಬಲವನ್ನು ಇದನ್ನೆಲ್ಲವನ್ನೂ ಕೂಡ ಮಾಡಿಕೊಂಡಿದ್ದ ಆ ವಿಚಾರವನ್ನು ನಾನೇ ನಾಳೆ ನಿಲ್ಲಿಸುವುದಲ್ಲ ನಾಳೆಯ ದಿವಸಕ್ಕೆ ಮುಂದುವರಿಸೋಣ ಸರ್ವೇ ಭವಂತ ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು